ಹೆಸರಿಗೆ ಮಸಿ ಬೆಳೆಯತಕ್ಕಂಥ ಕೆಲಸ ಮಾಡಲಿಕ್ಕೆ ಬಿ ಜೆ ಪಿಯವರು ಹೊಂಟಿದ್ದಾರೆ. ಅವರು ಏನು ವಿಷಯವನ್ನು ಮಂಡನೆ ಮಾಡಿದ್ದಾರೆ, ನಿಯಮ 60ರಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧ ಇದ್ದರು. ಆದರೆ ಅಧ್ಯಕ್ಷರು ನಿಯಮ 60ರ ನಿಯಮಾವಳಿಯ ಅಲ್ಲಿ ಒಂದು ನಿಯಮ 60ರ ಅಡಿನಲ್ಲಿ ಆ ಚರ್ಚೆಗೆ ಕೊಡಬೇಕಾದ್ರೆ ಇರ್ತಕ್ಕಂಥ ಮಾನದಂಡಗಳನ್ನು ನಾವೇ ಮಾಡಿಕೊಂಡಿರ್ತಕ್ಕಂಥ ರೂಲ್ಸ್ ಬುಕ್ನಲ್ಲಿ ಇವತ್ತು ಅದು ಪ್ರಸ್ತುತವಾಗಿ ಪ್ರೆಸೆಂಟ್ ಇರ್ತಕ್ಕಂಥ ಕೇವಲ 6 ತಿಂಗಳು ಸದನದಿಂದ ಸದನಕ್ಕೆ ಇರ್ತಕ್ಕಂಥ ವ್ಯತ್ಯಾಸದಲ್ಲಿರ್ತಕ್ಕಂಥ ದಿನಗಳ ವ್ಯತ್ಯಾಸದಲ್ಲಿರ್ತಕ್ಕಂಥ ವಿಷಯವನ್ನು ಮಾತ್ರ ಚರ್ಚೆ ಮಾಡಬೇಕು. ಮತ್ತು ಅದಲ್ಲದೇ ಅವರೇನು ತಂದಿದ್ದಾರೆ ವಿಷಯ ಮೂಡಾದಲ್ಲಿ ಅಗ್ರಣ ಆಗಿದೆ ಅಂತೇಳಿ ಅದನ್ನು ಈಗಾಗಲೇ ಮೈಸೂರು ಮೂಡಾದ ಅಗರಣವನ್ನು ರೂಲ್ಸ್ ಪ್ರಕಾರ ಈ ಪ್ರೆಸೆಂಟ್ ಸರ್ಕಮ್ಟೆನ್ಸಸ್ ಇರಬೇಕು, ಪ್ರೆಸೆಂಟ್ ಘಟನೆ ಆಗಿರಬೇಕು, ಇತ್ತೀಚಿನ ವಿದ್ಯಮಾನ ಕೂಡಿದಂಥ ಘಟನೆ ಆಗಿರಬೇಕು, ತುರ್ತು ಅಗತ್ಯ ಇರಬೇಕು. ರೀಸೆಂಟ್ ಅಕರೆನ್ಸ್ ಆಗಿರಬೇಕು. ಇತ್ತೀಚಿನ ಕೊಡಕ್ಕೆ ಬರಲ್ಲ ಇತ್ತೀಚಿನ. ಅದರ ಜೊತೆಗೆ ನಮ್ಮ ಸಂಸದೀಯ ಸಚಿವರೇನು ಒಂದು ಕ್ರಿಯಾಲೋಪ ಎತ್ತಿದ್ರು, ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಈಗಾಗಲೇ ಸರ್ಕಾರ ಯಾವ ನೀವು ಮೈಸೂರಿನ ಮೂಡವನ್ನು ಭಾಳ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಮುಖ್ಯಮಂತ್ರಿಗಳ ಮೇಲೆ ಇಂದ ಹಿಡಿದು ಎಲ್ಲರ ಮೇಲೆ 4,000 ಕೋಟಿ ಹಗರಣವನ್ನು ಏನು ಎತ್ತಾ ಇದ್ದೀರಿ, ಆ ಹಗರಣವನ್ನು ಎತ್ತಿದಂಥದ್ದಕ್ಕೆ ಈಗಾಗಲೇ ಸರ್ಕಾರ ಜುಡಿಷಿಯಲ್ ಎಂಕ್ವೈರಿಯನ್ನು ಮಾಡಿಸಿ ರಿಟೈರ್ಡ್ ಜುಡಿಷಿಯಲ್ ಎಂಕ್ವೈರಿ ಜಡ್ಜ್ ಮುಖಾಂತರ ಇದರ ಸತ್ಯಾಸತ್ಯತೆಗಳನ್ನು ಹೊರಿಕೆಳಿಬೇಕು ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದ ಜುಡಿಷಿಯಲ್ ಎಂಕ್ವೈರಿ ನಡೆಯೋದು ಪ್ರಾರಂಭ ಆಗಿರೋದ್ರಿಂದ ಮತ್ತು ಇದು 25-30 ವರ್ಷಗಳ ಕಾಲದ ಒಂದು ಘಟನೆ ಆಗಿರೋದ್ರಿಂದ ಇದನ್ನು ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ. ನಾನು ಈ ಸದನದ ಸಂಪ್ರದಾಯವನ್ನು ನಿಯಮಾವಳಿಗಳನ್ನು ಮುರಿಲಿಕ್ಕೆ ನಾನು ತಯಾರಾಗಿಲ್ಲ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಹೊಂದಿ ಅಧ್ಯಕ್ಷರು ನಿಲುವನ್ನು ತಗೊಂಡು ರೂಲಿಂಗ್ ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ. ಅವರು ಅದಕ್ಕೆ ರೂಲಿಂಗನ್ನು ವಿರೋಧಿಸಿ ಅವರು ಇದು ಏನೋ ಆಗೋಗ್ಬಿಟ್ಟಿದೆ, ಏನೋ ಮುಗ್ದೇ ಹೋಗಿದೆ, ಇದು ಮುಖ್ಯಮಂತ್ರಿಗಳು ಎಲ್ಲೋ ಸಂಕಷ್ಟಕ್ಕೆ ಸಿಕ್ಬಿಟ್ಟಿದ್ದಾರೆ, ಏನೋ ಆಗಿಬಿಟ್ಟಿದೆ, ಅವರ ಏನೋ ಆಗೋಗಿದೆ ಅಂತಕ್ಕಂಥ ರೀತಿಯಲ್ಲಿ ಇವರು ಅಗೋಲಾತೆ ರಾಜಕೀಯ ಬಣ್ಣ ಕಟ್ಟಿ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಸತ್ಯಾಸತ್ಯತೆಗಳನ್ನು ತಿಳಿಬೇಕು, ನೀವು ತಿಳಿಸ್ತೀರಿ ಅಂತೇಳಿ ನಿಮ್ಮ ಮೇಲೆ ಭರವಸೆ ಇಟ್ಟು ನಾವು ಇವತ್ತು ಈ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ನಾವು 3 ಜನ ಇದ್ದೀವಿ, ನಾವು ಅಲ್ಲಿ ಸದನದಲ್ಲೂ ಭಾಗವಹಿಸಿದ್ದೋ, ಅದರ ಸಂಪೂರ್ಣ ಇತಿಹಾಸ ಇಲ್ಲಿದೆ, ಸಂಪೂರ್ಣ ಇತಿಹಾಸವನ್ನು ಇಲ್ಲಿ ಇದೆ. ಇದು ನಿಮಗೆ ದಾಖಲಾತಿ ಸಮೇತ ಕೊಡ್ತೀವಿ, ಒಂದಕ್ಕೆ ದಾಖಲಾತಿ ಕೊಡ್ತೀವಿ. ಯಾವುದು ಕಟ್ಟುಕತೆ ಅಲ್ಲ, ಇದನ್ನು ವಾಸ್ತವಾಂಶಿಕವಾಗಿ ದಾಖಲೆ ಸಮೇತ ನಿಮಗೆ ಏನೇನು ನಡೆದಿದೆ 1970 ಹಿಡಿದು ಇಲ್ಲಿ ತನಕ ಏನೇನು ಮೂಢ ವಿದ್ಯಮಾನಗಳಾಯಿತು ಎಲ್ಲವನ್ನು ಕೂಡ ನಾವು ನಮ್ಮ ಶಿವಲಿಂಗಣ್ಣವರು ವಿವರಣೆ ಮಾಡ್ತೀನಿ. ಆಮೇಲೆ ಅವ್ರು ಏನೇನು ಆಪಾದನೆ ಮಾಡ್ತಾರೆ ಅದಕ್ಕೆ ನರೇಂದ್ರ ಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು ಅವರು ಪ್ರಶ್ನೆ ಮಾಡ್ತಾರೆ. ಇವತ್ತು ನಡೆದಿರ್ತಕ್ಕಂಥದ್ದು ಇದು ಸಾಧ್ಯ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಪ್ಪು ಚುಕ್ಕಿಯನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಯಾರಾದರೂ ಒಬ್ಬ ರಾಜಕಾರಣಿ ಇದ್ರೆ ಇವತ್ತು ಈ ರಾಜ್ಯದಲ್ಲಿ ಇದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ದೇವರಾಜ ಅರಸೂರು ಅವರನ್ನು ಬಿಟ್ಟ ಮೇಲೆ ಸಿದ್ದರಾಮಣ್ಣರು ಅಂತಕ್ಕಂಥ ಜನಜನಿತವಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿದೆ, ಭಾರತ ದೇಶಕ್ಕೆ ಗೊತ್ತಿದೆ. ಅಂಥ ಸಿದ್ದರಾಮಣ್ಣವರಿಗೆ ಕಪ್ಪು ಚುಕ್ಕಿ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ BJP JDSನವರು ಹೊಂಟಿರ್ತಕ್ಕಂಥ ಈ ನಾಟಕ ರಂಗಕ್ಕೆ ಒಂದು ತಿಲಾಂಜಲಿ ಆಡಬೇಕು, ಇದನ್ನು ಜನತೆಯ ಬಳಿ ಕೊಂಡೊಯ್ಯಬೇಕು, ಜನತೆಯನ್ನು ಎಚ್ಚರಿಸಿ ಇಂಥ ನಾಟಕದ ಡ್ರಾಮಾ ಕಂಪ್ನಿ ಮಾಡ್ತಾ ಇರತಕ್ಕಂಥ BJPಯವರಿಗೆ JDSನವರಿಗೆ ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ಮೊದಲನೇದಾಗಿ ಇವರೇನು 3 ಎಕರೆ 16 ಗುಂಟೆ ಜಮೀನನ್ನು ಯಾಕೆ ಬಂತು, ಯಾರಿಂದ ಬಂತು,
ಯಾರಿಗೆ ಮಂಜೂರಾಯಿತು, ಹೆಂಗೆ ಮಂಜೂರಾಯಿತು ಅಂತಕ್ಕಂಥ ದಾಖಲನ್ನು ಒಂದೊಂದಾಗಿ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಸಿಡ್ತೀವಿ. ಆ ದಾಖ ಆ ಭೂಮಿ ಹೆಂಗೆ ಬಂತು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಈ ಭೂಮಿ 1935ರಲ್ಲಿ ಲಿಂಗಾಬಿನ್ ಜೌರ ಅಂತಕ್ಕಂಥ ಅವರಿಗೆ ಹರಾಜು ಪ್ರಕ್ರಿಯೆಯ ಮುಖಾಂತರ, ಹರಾಜು ಪ್ರಕ್ರಿಯೆ ಹಿಂದೆ ಬ್ರಿಟಿಷ್ನವರ ಕಾಲದಲ್ಲಿ ಯಾರಾದರೂ ಭೂಮಿಯನ್ನು ಉಳ್ತೀನಿ ಅಂತ ಬಂದರೆ ಅವ್ರಿಗೆ ಹರಾಜು ಮುಖಾಂತರ ಬಿಡ್ಡನ್ನು ಕರೆದು, ಯಾರು ಹೆಚ್ಚಿಗೆ ಬಿಡ್ಡನ್ನು ಕೂಗ್ತಾರೆ ಆ ಬಿಡ್ಗೆ ಆ ಭೂಮಿಯನ್ನು ಕೊಡ್ತಕ್ಕಂಥ ಪದ್ಧತಿ ಇತ್ತು, ಕಾನೂನು. ಆ ಪ್ರಕಾರ 1935ನೇ ಇಸ್ವಿನಲ್ಲಿ ಇವರು ನಿಂಗಾಬಿನ್ ಜೌರ ಅಂತಕ್ಕಂಥ ಅವರಿಗೆ 3 ಎಕರೆ 15 ಗುಂಟೆಯನ್ನು 464ನೇ ಸರ್ವೆ ನಂಬರ್ನಲ್ಲಿ ಅವರು ಯಾರೂ ಬಿಡ್ಡುದಾರರಿಲ್ಲ, ಆ ಬಿಡ್ಡುದಾರರ ಇಲ್ಲದೆ ಇರೋದರಿಂದ ಆ ಒಂದು ಜಮೀನನ್ನು ಇವರಿಗೆ ನಿಲ್ಲಿಸಲಾಗಿದೆ ಅಂತ ಹೇಳಿ ಕೊಟ್ಟಿರ್ತಕ್ಕ ಅವ್ರಿಗೆ ಮಂಜೂರು ಮಾಡಿರ್ತಕ್ಕಂಥ ಪತ್ರ ಈ ಇಲ್ಲಿದೆ ಈ ದಾಖಲೆನಲ್ಲಿ. ಒಂದು ನಿಮಿಷ ಹೇಳಿ ನೋಡಿ. ಈಗ ಮೊದಲು ಏನಾಗ್ತಾ ಇತ್ತು, ಎಲ್ಲವೂ ಕೂಡ ಜಮೀನುಗಳು ಸರ್ಕಾರದ ವಶಿಸ್ತಾ ಇತ್ತು. ಸರ್ಕಾರ ಯಾರಾದರೂ ಕೂಡ ಅದನ್ನು ಸಾಗುವಳಿ ಮಾಡ್ತಾ ಇದ್ದರೆ ನಮ್ಮ ಮಂಜೂರು ಮಾಡಲಿಕ್ಕೆ ಕೇಳ್ತಾ ಇದ್ದು, ಅದು ಲ್ಯಾಂಡ್ ಗ್ರ್ಯಾಂಟ್ ಆಗ್ತಲ್ಲ. ಇದರಲ್ಲಿ ಏನಾಯಿತು ಅಂದರೆ, ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಆ ಒಂದು ಇಂಗ್ಲೀಷ್ನವ್ರ ಕಾಲದಲ್ಲಿ ಜಮೀನನ್ನು ಹರಾಜು ಮೂಲಕ ಕ್ರಯ ಮಾಡ್ತಾಯಿದ್ರು. ಅಂದರೆ ಅದು ಸೇಲ್, ಅಂದರೆ ಏನು ಜವರ ತೊಗೊಂಡಿದ್ದಾರೆ ಅದು ಕ್ರಯಕ್ಕೆ ಪಡೆತಕ್ಕಂಥದ್ದು. ಹರಾಜಿನಲ್ಲಿ ಏನು ಬಿಡ್ ಮಾಡಿ ಆ ಬಿಡ್ಡಿನಲ್ಲಿ ಆ ಒಂದು ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಇಲ್ಲಿ ಯಾಕೆ ಮಾತು ಹೇಳಿದೆ ಅಂದರೆ, ಈ ಕೆಲವು ಮಾಧ್ಯಮಗಳಲ್ಲಿ ಅದು ಫಸ್ಟ್ ಜಾತಿಯ ಜಮೀನು ಅಂತೇಳಿ ಅದನ್ನು ಪರಭಾರೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಕೆಲವು ನಾಯಕರು. ನಾನು ಹೇಳ್ತೇನೆ, ಯಾವುದೇ SC/ST ವ್ಯಕ್ತಿ ಹರಾಜಿನಲ್ಲಿ ಕೊಂಡ್ಕೊಂಡ್ರೆ ಅದು ಸರ್ಕಾರದಿಂದ ಕೊಂಡ್ಕೊಂಡ ಆಸ್ತಿ ಆಗುತ್ತೆ ಹೊರತು ಅದು ಯಾವುದೇ ಕಾರಣಕ್ಕೂ ಮಂಜೂರಾದ ಆಸ್ತಿಯಲ್ಲ. ನಮ್ಮಲ್ಲಿ ತೋಟಿ ತಳಿನಾಂತಿ ಇದೆಯಲ್ಲ, ಆ ತೋಟಿನಾಂತಿ ಕೂಡ ರೀಗ್ರ್ಯಾಂಟ್ ಆದಮೇಲೆ ಪರಭಾರೆಯನ್ನು ಮಾಡಬಹುದು, ಅದು ಕೂಡ ಆ ಸರ್ವಿಸ್ ನಾಮಲ್ಲಿ ಬರ್ತಕ್ಕಂಥದ್ದು. ಆದರೆ ಈ ಜಮೀನು ಸ್ಪಷ್ಟಪಡಿಸ್ತೇವೆ, ಇದು ಯಾವುದೇ ಕೂಡ ಲ್ಯಾಂಡ್ ಗ್ರ್ಯಾಂಟ್ ರೂಲ್ಸಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನಲ್ಲ. ಜೊತೆಗೆ ಇದು ಯಾವುದೇ ಕೂಡ ನಿಬಂಧನೆ ಒಳಪಟ್ಟಿರ್ತಕ್ಕಂಥ ಜಮೀನಾಗಿರುವುದಿಲ್ಲ. ವಿತೌಟ್ ನಿಬಂಧನೆ ಮಂಜೂರಾತಿ ಕೊಟ್ಟರು ಅಂದ್ರೆ ಅವ್ರ ಸ್ವಂತ ಆಸ್ತಿ ಸ್ವಂತ ಆಸ್ತಿ ಅಂತ, ಅವ್ರ ಪಿತ್ರಾರ್ಜಿತ ಆಸ್ತಿ ಅಂತ, ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿ 1964ರ ನಂತರ ಅಷ್ಟು ದಿವಸ ಆದರೂ 35ರಲ್ಲಿ ಮಂಜೂರಾತಿ ಆದರೂ ಕೂಡ 1964ರಲ್ಲಿ ಪಾಣಿಯನ್ನು ಕೊಟ್ಟು ದಾಖಲಾತಿಯನ್ನು ಕೊಟ್ಟು ಹೌದು ಇದು ನಿನ್ನ ಪಿತ್ರಾರ್ಜಿತ ಆಸ್ತಿ ಅಂತೇಳಿ ನಿನ್ನ ಸ್ವಯಾರ್ಜಿತ ಆಸ್ತಿ ಅಂತೇಳಿ ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥ ಪತ್ರ ಇಲ್ಲಿದೆ. ಅದಾದ ಮೇಲೆ ಇವರು ಎಲ್ಲ ಹುಟ್ಟಾಗ್ತಾ ಇದ್ದಾರಲ್ಲ, ಈಗ ಎರಡನೇ ಅವನ ಮಗ ಅನ್ನ ಮಗ ಒಬ್ಬ ಹೋಗಿ DC ಲೆಟ್ರ್ ಕೊಟ್ಟ, ಅವ್ರದ್ದು ಅದು ಜಮೀನು ಅವ್ರಿಗೂ ಎಲ್ಲ ಸೇರಬೇಕು ಅಂತ, ಅದಕ್ಕೆ ದಾಖಲಾತಿ ಇದೆ ಇಲ್ಲಿ. ಈ ಲಿಂಗ ಅಂತಕ್ಕಂಥ ಅವರಿಗೆ 3 ಜನ ಮಕ್ಕಳು, ಮೈಲಾರಯ್ಯ ಮತ್ತು ಮಲ್ಲಯ್ಯ ದೇವರಾಜ್, ಈ 3 ಜನ ಮಕ್ಕಳು. ಇದರಲ್ಲಿ 3 ಜನದಲ್ಲಿ ಮೈಲಾರಯ್ಯ ಡೆತ್ ಆಗೋಗಿದ್ದಾರೆ. ಅವರು ಹೆಂಡತಿ ಪುಟ್ಟಗೌರಮ್ಮ, ಮಗ ಮಂಜುನಾಥ ಇದ್ದಾರೆ. ಈ 3 ಜನ ಇರ್ತಕ್ಕಂಥ ಜಮೀನನ್ನು ದೇವರಾಜ ಒಬ್ಬರಿಗೆ ಹೆಂಗೆ ಬಂತು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದೂ ಇಲ್ಲಿದೆ, ಇಲ್ಲೆಲ್ಲ ದಾಖಲಾತಿ ಇದೆ, ಪರಿಶೀಲನೆ ಮಾಡ್ಕೊಳ್ಳಿ. ಅಲ್ಲಿ ಅವರಿಗೆ 464ರಲ್ಲಿ ಮತ್ತೆ 4 ಎಕರೆ ಭೂಮಿ ಮಂಜೂರಾಯಿತು, ಅದೇ ಫ್ಯಾನಿಂಗ್. ಆವಾಗ ಅವರು ಆ 464ರಲ್ಲಿ ಮಂಜೂರಾದಂಥ 4 ಎಕರೆನ ಅವರು ಇಸ್ಕೊಂಡು ಅವರು ಮಾರಾಟ ಮಾಡಿಕೊಂಡು ದುಡ್ಡು ತಗೊಂಡು ಈ ದೇವರಾಜ ಅವರಿಗೆ ಈ 3 ಎಕರೆ 16 ಗುಂಟೆಯನ್ನು ಅವರ ಆಸ್ತಿಯನ್ನು 3 ಜನಕ್ಕೆ ದೇವರಾಜ ಅವ್ರಿಗೆ ಬಿಟ್ಟು ದೇವರಾಜು ಅವರಿಗೆ ಹಕ್ಕು ಇದನ್ನು ಖಾತೆ ಮಾಡಿಕೊಡ್ಬೋದು, ಅವರಿಗೆ
ಎಲ್ಲ ರೀತಿಯ ಇದನ್ನ ಹಕ್ಕನ್ನು ಕೊಡ್ಬೋದು, ಮ್ಯುಟೇಷನ್ ಅನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಸಮಕ್ಷಮದಲ್ಲಿ ಹೇಳಿಕೆ ಅವರು ಹೇಳಿಕೆ ಕೊಟ್ಟ ಪ್ರಯುಕ್ತ ದೇವರಾಜ ಅವರಿಗೆ ಮ್ಯುಟೇಷನ್ನು ಬಂದು ಅವರ ಹೆಸರಿಗೆ ಅದು ಆಸ್ತಿ ಕೂರುತ್ತೆ ಅನ್ನೋದು. ಕೂರ್ಪೆ ಒಂದು ನಿಮಿಷ, ಇದೇನಾಗುತ್ತೆ, ಹಿಂದೆ ಈ ಜಮೀನುಗಳಿಗೆ ವಿವಾದ ಪತ್ರ ಮಾಡ್ಕೊಳ್ತಾ ಇರಲಿಲ್ಲ, ಅದಕ್ಕೇನಂತಂದ್ರೆ ಮೂಜುಬಾನೆ ಖಾತೆ ಅಂದರೆ ಪಂಚಾಯತಿ ಸಮಕ್ಷಮದಲ್ಲಿ ಪಂಚಾಯತಿ ಮುಖಂಡರ ಸಮಕ್ಷಮದಲ್ಲಿ ಅಣ್ಣ ತಮ್ಮಂದರಿಗೆ ಪಾಲು ಮಾಡ್ಕೊಳ್ತಾ ಇದ್ದರು. ಅದಕ್ಕೆ ಯಾವುದೇ ದಾಖಲೆ ಇರೋದಿಲ್ಲ. ಮೂಜುಬಾನೆ ಅಂದರೆ ಬಾತ್ಮೀಯವಾಗಿ, ನೋಡಪ್ಪ ನಮಗೆ ಇಷ್ಟೇಕರೆ ಒಟ್ಟು ಜಮೀನು ಇದೆ, ನಿನಗೆ ಈ ಜಮೀನು ನೀನು ಹಂಚ್ಕೋ, ಈ ಜಮೀನು ನೀನು ಹಂಚ್ಕೋ ಅಂತೇಳಿ ಬಾತ್ಮೀಯವಾಗಿ ಮಾಡ್ತಕ್ಕ ಕರಾರನ್ನು ಮೂಜುಬಾನೆ ಮುಖಾಂತರ ಅಂತ ಹೇಳ್ತಾ ಇದ್ರು. ಆ ಮೂಜುಬಾನೆ ಮುಖಾಂತರ ಅಣ್ಣ ತಮ್ಮಂದರ ಸಹಮತದ ಮೇರೆಗೆ ಈ ಜಮೀನು ಯಾರು ಕ್ರಯ ಮಾಡಿದ್ದಾನೆ ಅವನಿಗೆ ಮಾಲೀಕತ್ವ ಬರ್ತದೆ. ಆ ಮಾಲೀಕತ್ವ ಬಂದ ಮೇಲೆ ಅವನಿಗೆ ಅಣ್ಣ ಹೇಳಿದಾಗೆ ಮ್ಯುಟೇಷನ್ ವರ್ಗಾವಣೆ ಆಗ್ತದೆ. ಕಂಟಿನ್ಯೂ ಮಾಡಿ. ಅವರು ಒಂದು ಪಂಚಾಯತಸ್ಥರ ಕಂದಾಯ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ನೀಡಿದಂಥ ಹೇಳಿಕೆಯ ಮುಖಾಂತರ ಅವರಿಗೆ ಮ್ಯುಟೇಷನ್ ಹೋಗುತ್ತೆ, ಅವ್ರ ಹೆಸರಿಗೆ ಖಾತೆ ಆಗುತ್ತೆ. ಅಲ್ಲಿಗೆ ದೇವರಾಜ್ ಅವರ ಆಸ್ತಿ ಆಯ್ತಿದ್ದು ಆತನ ಸಹಾಯ ಆಸ್ತಿ ಆಯ್ತು. ಆ ಒಂದು ಸಂದರ್ಭದಲ್ಲಿ ಇದು ಹೇಗೆ ಪ್ರಕ್ರಿಯೆ ನಡೆದಿದೆ ಅಂದರೆ ಆರೈ ಮುಂದೆ ಹೇಳಿಕೆ ಕೊಡಬೇಕಾಯಿತು. ವಂಶ ವೃಕ್ಷದ ಪ್ರಕಾರ ಇವರು ನಿಂಗ ಬಿನ್ ಜವರ ಅನ್ನೋರಿಗೆ ಮೂರು ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ ಮತ್ತು ಜೆ ದೇವರಾಜ್. ಈ ಮೈಲಾರಯ್ಯನ ಮಕ್ಕಳು ಅವರಲ್ಲಿ ಪುಟ್ಟರಾಮನವರವರ ವೈಫು, ಅದಕ್ಕೆ ಮಕ್ಕಳು ಬಂದು ಮಂಜುನಾಥ್ ಸ್ವಾಮಿ 29 ವರ್ಷ. ಇವಾಗ ಏನು BJP ಅವರು ಒಂದು ಹೊಸ ವರ್ಷನ ತೆಗೆದ್ರು ಅದರಲ್ಲಿ ಎರಡು ವಿಚಾರವನ್ನು ನಾವು ಮಾಧ್ಯಮದ ಮುಖಾಂತರ ಎಳೆಯಾಗಿ ಹೇಳಲಿಕ್ಕೆ ಬಯಸ್ತೀವಿ. ಮೊದಲನೇದಿದು SC ಲ್ಯಾಂಡನ್ನು ಖರೀದಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರನು ಇದನ್ನು SC ಲ್ಯಾಂಡನ್ನ ಕೊಂಡ್ಕೊಂಡ್ರು, ಅದನ್ನು ಪರ್ಮಿಷನ್ ತೊಗೊಂಡಿಲ್ಲ, ಹಾಗೆ ಹೀಗೆ ಅಂತ ಮಾಡ. ಎರಡನೇದಾಗಿ ಅದು ಗ್ರ್ಯಾಂಡ್ ಲ್ಯಾಂಡ್ ಅಲ್ಲ, ಅದು ಹರಾಜಲ್ಲಿ ತಗೊಂಡಿರೋದು ಅನ್ನೋದು ಖಾತ್ರಿ ಆದಮೇಲೆ ಇನ್ನೊಂದು ವರ್ಷ ಬದಲಿಸ್ತಾರೆ BJP ಅವರು. ಅದಕ್ಕೆ ನಮ್ಮ ಕೊಳ್ಳೇಗಾಲದ ಮಾಜಿ ಶಾಸಕರು ಮಾಜಿ ಸಚಿವರು ಹೊಸ ಹುನ್ನಾರನ ಇಟ್ಕೊಂಡು ಅದನ್ನು ಮಂಜುನಾಥ್ ಸ್ವಾಮಿ ಅನ್ನೋಂಥ ಇನ್ನೊಬ್ಬರ ಮಗನ ಕೈನಲ್ಲಿ ಒಂದು ದೂರನ್ನು ಕೊಡಿಸ್ತಾರೆ. ಆ ದೂರು ಏನಪ್ಪ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಆ ಮಂಜುನಾಥ್ ಸ್ವಾಮಿಯ ಸಹಿ ಕೂಡ ಅವತ್ತಿನ ದಿನಾನೇ ಇದೆ, ಇವತ್ತಿಂದಲ್ಲ. ಇದು ಯಾವತ್ತೊಂದು ಇವರು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಸಾವಿರ ಅದು ಎಷ್ಟು 93 ಈ ಕ್ವಶನ್ ಇಲ್ಲಿರ್ತಕ್ಕಂಥದ್ದು 93 ಇವತ್ತಿನ ತನಕ ಅಂದರೆ ಸುಮಾರು 31 ವರ್ಷ. 31 ವರ್ಷ ಎಲ್ಲೂ ಕೂಡ ಇದ್ರ ಬಗ್ಗೆ ಒಂದು ದೂರಾಗಲಿ ಅಥವಾ ಒಂದು ಪ್ರಶ್ನೆನೇ ಆಗಲಿ ಅವರ ಅಣ್ಣ ತಮ್ಮಂದರ ಭಾಗದ ವಿಚಾರದಲ್ಲಿ ಡಿಸ್ಪ್ಯೂಟ್ಗಳೇ ಇಲ್ಲ, ಸ್ಪಷ್ಟಪಡಿಸ್ತಕ್ಕಂಥ ವಿಚಾರ ಇಲ್ಲೇ. ಅವರಲ್ಲಿ ಒಂದು ಡಿಸ್ಪ್ಯೂಟ್ ಇಲ್ಲಿ ತನಕನೂ ಇಲ್ಲ. ಈ BJPಯ ಕುತಂತ್ರದ ಒಂದು ಈ ಆರೋಪ ಮಾಡಿದ ನಂತರ ಮಂಜುನಾಥ್ ಸ್ವಾಮಿಯಿಂದ ಇವರು ಒತ್ತಾಯಪೂರ್ವಕವಾಗಿ ಒಂದು ಕಂಪ್ಲೇಂಟ್ನ ಕೊಡಿಸ್ದಂಗೆ ಅಥವಾ ನನಗೂ ಅದ್ರಲ್ಲಿ ಪಾಲ್ ಬರಬೇಕು ನಮ್ಗೆ ಆಗಿಲ್ಲ ಅನ್ನೋ ಥರದ ಇದು ಮಾಡ್ತಾರೆ. ಒಂದು ನಿಮಿಷ ಬಂತು ಅಲ್ಲಿ ಸ್ಪಷ್ಟವಾಗಿ ಮಾತು ಮುಗಿದೋಗುತ್ತೆ. ನೋಡು ಒಬ್ಬೊಬ್ಬರು ಮಾತಾಡಬೇಕು ಮೀಡಿಯಾ ಅದಕ್ಕೆ ಸ್ಪಷ್ಟಗೊಳ್ಬಿಡ್ತೇವೆ. ಎಲ್ಲ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಚಾರ ಅವರ ಪಾಲ್ಪಾರಿಕತ್ತು ಅವ್ರು ಮುಗಿಸ್ಕೊಂಡಿದ್ದಾರೆ. ಅಣ್ಣ ತಮ್ಮಂದ್ರ ಭಾಗದ ವಿಚಾರದಲ್ಲಿ ಯಾವುದೇ ಡಿಸ್ಪ್ಯೂಟ್ಗಳ ಸಿನ್ಸ್ 31 ಇಯರ್ಸ್ ವೆನ್ ದರ್ ಇಸ್ ನೋ ಡಿಸ್ಪ್ಯೂಟ್ ಹೌ ಕಮ್ ಆಫ್ಟರ್ ಅಲಿಗೇಷನ್ ಆಫ್ ದಿ BJP ದಿಸ್ ಮಂಜುನಾಥ್ ಸ್ವಾಮಿ ಕಂಪ್ಲೇಂಟ್ ಎಲ್ಲರೂ ನಿಲ್ಲಕ್ಕೆ ಸಾಧ್ಯ ಉಂಟಾ? ಇವಾಗ ನಮ್ಮಲ್ಲೇ ಇವತ್ತು ನಾವು ಇದನ್ನು ಕೇಳ್ತೀವಲ್ಲ 12 ವರ್ಷದ್ದು ಏನು ಇಸಿ ಎನ್ಕ್ರಿಮಿನಲ್ ಸರ್ಟಿಫಿಕೇಟ್ ಕೇಳೋದು ಪೊಸಿಷನ್ಲ್ಲಿ 8 ವರ್ಷ ಇದ್ದವನಿಗೆ ಅದನ್ನು ಪ್ರಶ್ನೆ ಮಾಡೋಕ್ಕೆ 3 ವರ್ಷ. ಒಂದು ನಿಮಿಷ ಒಂದೇ ಒಂದೇ ಒಂದು ನಿಮಿಷ ಅಣ್ಣ. ಏನಾಗುತ್ತೆ,
ಈ ಮುಟೇಷನ್, ಮುಟೇಷನ್ ಅಂದರೆ ಒಂದು ಹಕ್ಕನ್ನ ವರ್ಗಾವಣೆ ಆಗ್ತಕ್ಕಂಥದ್ದನ್ನು, ಅದನ್ನ ಯಾರಾದರೂ ಕೂಡ ತಪ್ಪು ಅಂತ ಪ್ರಶ್ನೆ ಮಾಡಬೇಕಾದ್ರೆ ವಿತಿನ್ 12 ಇಯರ್ಸ್ ಮಾಡಬೇಕು. ಒಂದು ಮುಟೇಷನ್ ವರ್ಗಾವಣೆ ಆದರೆ ಆ ವರ್ಗಾವಣೆಯಲ್ಲಿ ತಪ್ಪಿದ್ದರೆ, ಆ ಮುಟೇಷನ್ ರಾಂಗ್ ಇದ್ದರೆ 12 ವರ್ಷ ಒಳಗಡೆ ಅದನ್ನು ಪರಭಾರೆ ಮಾಡಬೇಕು, ಅದನ್ನು ಕ್ವಶನ್ ಮಾಡಬೇಕು. ಅದು ಕ್ವಶನ್ ಮಾಡದೇ ಇದ್ದರೆ ಅದೆಲ್ಲೂ ಕೂಡ ಊರ್ಜಿತ ಆಗೋದಿಲ್ಲ. ಕಂಟಿನ್ಯೂ ಮಾಡೋಣ. ಈಗ ನಾನೇ ಸಂಪೂರ್ಣವಾಗಿ ಹೇಳ್ತೀನಿ, ಆಮೇಲೆ ನಮ್ಮ ಇಬ್ಬರು ನಾಯಕರು ನಿಮಗೆ ಕ್ಲಾರಿಫಿಕೇಶನ್ನ ಕೊಡ್ತಾರೆ. ಈಗ ಹೆಂಗೆ ಎಲ್ಲ ಹೇಳ್ಬಿಡ್ತೀನಿ, ಹೆಂಗೆ ಜಮೀನು ಈಗ ಇಲ್ಲಿವರೆಗೆ ಇಲ್ಲಿ ಅದು ಹೇಳಾದ್ಮೇಲೆ ಕ್ರಾಸ್ ಮಾಡೋಣ. ಈಗ ಈ ಜಮೀನು ಹೆಂಗೆ ಬಂತು, ಆಯಿತು, ಈಗ ದೇವರಾಜ ಹೆಸರಿಗೆ ನಿಲ್ತು, ಮ್ಯೂಟೇಷನ್ ಆಯಿತು ಅಂದರೆ ಸರ್ಕಾರ ಕೊಟ್ಟರೋ ಮ್ಯೂಟೇಷನ್ನು, ನಾವು ನೀವು ಕೊಟ್ಟಿರೋದಲ್ಲ. ಆ ಮ್ಯೂಟೇಷನ್ ಆಯಿತು ದೇವರಾಜ ಹೆಸರಿಗೆ, ಆಗ ದೇವರಾಜ ಹೆಸರಿಗೆ ಆಯಿತು. 1992 ಮೂಡಾದವರು ಆ ಜಮೀನನ್ನು ಪ್ರಾಥಮಿಕ ಅಧಿಸೂಚನೆ ಮಾಡಿದರು. ಮೂಡಾದವರು ಇವ್ರ ಜಮೀನು, ನಿನ್ನ ಜಮೀನು ನಮಗೆ ಬೇಕು, ನಾವು ಸೈಟ್ ಮಾಡಿ ಹಂಚಬೇಕಾಗಿದೆ, ಅಭಿವೃದ್ಧಿ ಪಡಿಸ್ಬೇಕಾಗಿದೆ ಅಂತೇಳಿ ಕಾನೂನು ರೀತಿಯ ನೋಟಿಫಿಕೇಷನ್ನ ಮಾಡಿದರು. ನೋಟಿಫಿಕೇಷನ್ ಫೋರ್ನಲ್ಲಿ ನೋಟಿಫಿಕೇಷನ್ ಆಯಿತು. ನೋಟಿಫಿಕೇಷನ್ ಆಗಿ ಭಾಳ ದಿವಸಗಳು ಕಳೆದ ಮೇಲೆ ದೇವರಾಜು ಅವ್ರು ದುಡ್ಡು ಕೊಡಲಿಲ್ಲ. ನೋಟಿಫಿಕೇಷನ್ ಮಾಡ್ಕೊಂಡ್ರಷ್ಟೇ, ಮೂಡಾದವ್ರು ದುಡ್ಡು ಕೊಡಲಿಲ್ಲ ಇವ್ರಿಗೆ. ದುಡ್ಡು ಕೊಡದೇ ಇದ್ದಾಗ ಆ ಮನುಷ್ಯ ಏನು ಮಾಡಿದ್ರು, ಹೋಗಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟರು. 13/8/96 ಅವತ್ತಿನ ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಬಚ್ಚೇಗೌಡರಿಗೆ ಈ ರೀತಿ ನನ್ನ ಜಮೀನನ್ನು ಅಕ್ವೈರ್ ಮಾಡಿಕೊಂಡ್ರು, ದುಡ್ಡನ್ನೂ ಕೊಟ್ಟಿಲ್ಲ ಈ ಕಡೆ, ನಮ್ಮ ಜಮೀನು ಬಿಟ್ಕೊಟ್ಟಿಲ್ಲ ನಮಗೆ, ದಯಮಾಡಿ ನಮಗೆ ಜಮೀನನ್ನು ಬಿಡಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸರ್ಕಾರದ ಮಂತ್ರಿಗಳಿಗೆ ಕೊಟ್ಟರು. ಮಂತ್ರಿಗಳು ಬರೆದರು, ಇದರ ವಿಚಾರದ ಮಹತ್ವ ಏನಿದೆ, ಏನಿದೆ ಇದರಲ್ಲಿ, ಯಾರು ಡಿ ನೋಟಿಫೈ ಮಾಡಿದೆ, ಅವ್ರಿಗೆ ಯಾರು ದುಡ್ಡು ಕೊಟ್ಟಿಲ್ಲ, ಇದೆಲ್ಲವನ್ನು ಸರ್ಕಾರದಿಂದ ತರಿಸ್ಬೇಕು ಅಂತೇಳಿ ಬರೆದರು. ಅವರು ಸರ್ಕಾರದಿಂದ ಬರೆದು ಕೊಟ್ಟರು, ಸರ್ಕಾರ ಎಂಕ್ವೈರಿ ಮಾಡ್ತು, ಇದು ಮಾಡಿದ್ದಾರೆ ಆದರೆ ದುಡ್ಡು ಕೊಟ್ಟಿಲ್ಲ. ಈಗ ಆ ವ್ಯಕ್ತಿ ಪುನಃ ನನಗೆ ಜಮೀನು ಬೇಕು ಅಂತ ಕೇಳಿದಾಗ ಬಿಟ್ಕೊಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ ಅದಕ್ಕೆ ಕೊಟ್ಟು ಇಲ್ಲೆಲ್ಲ ನಿಮಗೆ ಫುಲ್ಲು ದಾಖಲಾತಿ ಕೊಡ್ತೀನಿ. ಡಿಲಿಮಿಟೇಷನ್ ಅಂತ ಆಗ ಅಲ್ಲ, ಅದು ಅಷ್ಟಕ್ಕೆ ಆಗಲಿಲ್ಲ. ಆಯ್ತು, ಅದಾದಮೇಲೆ ಏನು ಅಷ್ಟಕ್ಕೆ ಡಿ ನೋಟಿಫಿಕೇಷನ್ ಮಾಡಲಿಲ್ಲ. ಮಾಡದೇ ಇದ್ಮೇಲೆ ಮೂಡಾದಲ್ಲಿ ಮೂಡಾ ಕಮಿಷನ್ರಿ ಬರೆದ್ರು. ಮೂಡಾ ಕಮಿಷನ್ರು ಆಯಿತು, ನಾವು ಡಿ ನೋಟಿಫೈ ಮಾಡೋದಕ್ಕೆ ನಮ್ಮ ಸಹಮತ ಇದೆ ಅಂತ ಕಮಿಷನ್ರು ಕೊಟ್ಟರು. ಕಮಿಷನ್ರು ಕೊಟ್ಟಮೇಲೆ ಮೂಡಾದಲ್ಲಿ ರೆಸೊಲ್ಯೂಷನ್ ಆಯಿತು. ರೆಸೊಲ್ಯೂಷನ್ ಆಗಿ ಆ ಈ ಜಮೀನನ್ನು ಬಿಟ್ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಸರ್ಕಾರಕ್ಕೆ ರೆಸೊಲ್ಯೂಷನ್ ಕೊಟ್ಟರು. ರೆಸೊಲ್ಯೂಷನ್ ಕೊಟ್ಟಮೇಲೆ ಇವರೇನು ಮಾಡಿದರು, ಮತ್ತೆ ಇವರು ಅಷ್ಟಕ್ಕೆ ಮಾಡಲಿಲ್ಲ. ಆಗೊಂದು ಸಮಿತಿ ಇತ್ತು, ಆ ಸಮಿತಿನಲ್ಲಿ 3 ಜನ ಸಮಿತಿ ಇತ್ತು, ವಿ ಸುಬ್ರಹ್ಮಣ್ಯಮ್ಮನ್ನು ಮತ್ತು ಕಾರ್ಯದರ್ಶಿ ಇವರೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಅಲ್ಲಿ ಒಂದು ಜಮೀನನ್ನು ಪರಿಶೀಲನೆ ಮಾಡಿ ಯಾವ ರೀತಿ ಬಿಟ್ಕೊಡ್ಬೇಕು ಅಂತಕ್ಕಂಥ ಒಂದು ಆ ವಿಚಾರದಲ್ಲಿ ಹಿಂದೆ ರಾಜ್ಯದ ಹಲವಾರು ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ಜಮೀನು ಅಥವಾ ಕೈಬಿಡ್ತಕ್ಕಂಥ ಜಮೀನು ಬಗ್ಗೆ ರಾಜ್ಯದ ಅಂದಿನ ಈ ಪ್ರಕರಣದಲ್ಲಿ ಬಾಲಸುಬ್ರಹ್ಮಣ್ಯ ನೇತೃತ್ವದ ಸಮಿತಿ ಪೂರ್ಣ ಪ್ರಮಾಣದ ಇದನ್ನು ಕೈಬಿಡೋದಕ್ಕೆ ತೀರ್ಮಾನ. ಇದೊಂದೇ ಪ್ರಕರಣ, ರಾಜ್ಯದ ಹಲವಾರು ಅಭಿವೃದ್ಧಿ ಪ್ರಾಧಿಕಾರಗಳ ಜಮೀನುಗಳನ್ನ ಬಿಡ್ತಕ್ಕಂಥ ತೀರ್ಮಾನ ಅಂದಲಾಗಿದೆ. ಅದರಲ್ಲಿ ಈ ಜಮೀನು ಕೂಡ ಕೈಬಿಟ್ಟಿದೆ. ಈ ಜಮೀನನ್ನು ಅದ್ರ ಜೊತೆಗೆ 3 ಎಕರೆ 16 ಗುಂಟೆ ಜಾಗನ ಅವರು ಬಿಟ್ಕೊಟ್ಟದ್ದು ಅಲ್ದಲೇ 19 ಪ್ರಕರಣಗಳನ್ನು ಅವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿ ಸರ್ಕಾರ ಅವರವ್ರ ಆಸ್ತಿನ ಅವರಿಗೆ ವಾಪಸ್ಸು ಕೊಟ್ಟಿದೆ. ಸರ್ಕಾರ ಅವರ ಆಸ್ತಿನ ಅವ್ರಿಗೆ ವಾಪಸ್ಸು ಕೊಟ್ಟಾಯಿತು.
ಕೊಟ್ಟಾದ ಮೇಲೆ ಆ ಒಂದು ಆ ಭೂ ಪರಿವರ್ತನೆ ಆ ಜಾಗನ ಬಿಟ್ಟು ಕೈ ಬಿಟ್ಟ ಮೇಲೆ ಅವನು ದೇವರಾಜು ಅವರ ಸ್ವಾಧೀನದಲ್ಲಿ ಇತ್ತು. ದೇವರಾಜು ಅವರ ಸ್ವಾಧೀನದಲ್ಲಿದ್ದಂಥ ಜಮೀನನ್ನು ಇವರು ಏನು ಮಾಡಿದರು, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವ್ರ ಹೆಸರಿಗೆ ಮ್ಯೂಟೇಷನ್ನ ಮತ್ತೆ ಪುನಃ ಮಾಡಿಸ್ಕೊಂಡ್ರು. ಪುನಃ ಮಾಡಿಸ್ಕೊಂಡು ದೇವರಾಜು ಅವರ ಹೆಸರಿನಲ್ಲಿದ್ದಂಥ ಜಮೀನನ್ನು ಅವರು 2004 ಇವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇವರು ಇದು ಅದೇ ಇಟ್ಕೊಂಡಿರೋದು ಇವರು ಬಿ ಜೆ ಪಿಯವರು. ಏನು ಚೀಫ್ ಮಿನಿಸ್ಟರ್ ಬಾಮೈದ ತಗೊಂಬಿಟ್ಟಿದ್ದಾನೆ ಜಮೀನ ಅಂತ ತಗೊಂಬಿಟ್ಟಾನೆ. ಏನು ಕೊತ್ತು ತಗೊಂಡಾರ ರಾಜಾರೋಷವಾಗಿ ಕ್ರಯಪತ್ರ ಮಾಡ್ಕೊಂಡು ತಗೊಂಡಿದ್ದಾರೆ. ಹಂಗಾರೆ ಯಾರ ಚೀಫ್ ಮಿನಿಸ್ಟರ್ ಬಾಮೈದ್ದಿರು ತಗೊಂಡಲ್ಲ ಈ ದೇಶದಲ್ಲಿ ಜಮೀನ. ಇವ್ರು ಏನು ಕೇಳೋದು, ಅವ್ರು ತಗೊಂಡ್ರು. ಅವರು ತಗೊಂಡು 2010 ಈ ಜಮೀನನ್ನು ಅವರು ಇದಕ್ಕೆ ಕೊಟ್ಟರು. ಯಾರಿಗೆ 2010 ಅವರ ಇವರಿಗೆ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಈ ಕುಂಕುಮ ಇದು ಅಂತ ಹೇಳಿ ಏನೊಂದು ದಾನಕ್ಕೆ ಕೊಟ್ಟರು. ನಮ್ಮ ದಾನ ಇದೆ, ಆ ದಾನವನ್ನು ಮಾಡಿದ್ವಿ. ಆ ದಾನವನ್ನು ಮಾಡಿದ ಮೇಲೆ ಅದು ಅಲ್ಲೇ ಇತ್ತು, ಆ ಭೂಮಿ ಏನೂ ಆಗಿರಲಿಲ್ಲ ಆ ಭೂಮಿ ಇದು. ಆದರೆ ಈ ಮಧ್ಯದಲ್ಲಿ ಮತ್ತೆ ಮೂಡಾದಾರ ಕತೆ, ಇವರು ಮತ್ತೆ ಬಂದು ಅದನ್ನು ಇವ್ರಿಗೆ ಹೇಳ್ದೆ ಕೇಳ್ದಲ್ಲೇ ಅಕ್ರಮ ಪ್ರವೇಶ ಮಾಡಿ ಆ ಸೈಟನ್ನು ಫಾರ್ಮೇಷನ್ ಮಾಡಿ ಆ ಜಾಗದಲ್ಲಿ 3 ಎಕರೆ 16 ಗುಂಟನಲ್ಲಿ ಆ ಜಮೀನನ್ನು ಆ ಸ್ವಾಧೀನಪಡಿಸ್ಕೊಂಡ್ರು. ಈ ಮಧ್ಯೆ 2004 ಈ ಭೂಮಿಯನ್ನು ಖರೀದಿ ಮಾಡಿದ್ಮೇಲೆ ಮಲ್ಲಿಕಾರ್ಜುನ ಸ್ವಾಮಿಯವರು ಭೂ ಪರಿವರ್ತನೆಗೆ ಅರ್ಜಿ ಹಾಕಿದೆ. ಆ ಭೂ ಪರಿವರ್ತನೆಯೂ ಕೂಡ 2005 ಆಗಿದೆ. ಇದು ಗಮನಿಸಬೇಕಾದಂಥ ಅಂಶ. ಹೌದು, ಭೂ ಪರಿವರ್ತನೆ ಇವರು ತಗೊಂಡು ಭೂ ಪರಿವರ್ತನೆ ಆದಮೇಲೆ ಗೂಡಾದರೂ ಅದನ್ನು ಅಕ್ರಮ ಪ್ರವೇಶ ಮಾಡಿ ಸೈಟನ್ನು ಮಾಡಿ ಹಂಚುತ್ತಾರೆ. ಹಂಚಿದ ಮೇಲೆ ಅದನ್ನು ಇವರು ಕ್ರೈಪ ಇದು ದಾನಪತ್ರ ಮಾಡ್ತಾರೆ. ದಾನಪತ್ರ ಮಾಡಿದ ನಂತರ ಇವರು ದಾನಪತ್ರ ಮಾಡಿದ್ದು ಗೊತ್ತಾದಮೇಲೆ ಅವರಿಗೆ ಪತ್ರ ಬರೀತಾರೆ, ನಮ್ಮ ಜಮೀನನ್ನು ನೀವು ಈ ರೀತಿ ಅಕ್ರಮವಾಗಿ ಪಡೆದಿದ್ದೀರಿ, ನಮಗೆ ಆ ಜಮೀನನ್ನು ವಾಪಸ್ ಕೊಡಿ, ಇಲ್ಲ ಅಂದರೆ ಸಮಾನಾಂತರ ಜಮೀನನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ನೀವು ಮಾಡಿರ್ತಕ್ಕಂಥದ್ದು ತಪ್ಪು ಅಂದಾಗ ಒಪ್ಕೋತಾರೆ. ಕೂಡ ಮೀಟಿಂಗ್ನಲ್ಲಿ ನಿರ್ಣಯ ಮಾಡ್ತಾರೆ, ನಾವು ಮಾಡಿರ್ತಕ್ಕಂಥದ್ದು ತಪ್ಪು, ನಾವು ನಿಮಗೆ ಸಮಾನಾಂತರವಾದಂಥ ಭೂಮಿಯನ್ನು ಕೊಡ್ತೇವೆ ಅಂತ ಹೇಳಿ ಕೊನೆಗೆ ಇವರು ಏನು ಮಾಡ್ತಾರೆ, ಒಂದು ಕಾನೂನಿನಡಿಯಲ್ಲಿ 50-50 ratio ಇದು ಎಲ್ಲ ಕಡೆ ನಡೆದಿರ್ತಕ್ಕಂಥ ಕಾನೂನು, ಯಾರ್ದಾದರೂ ಜಮೀನಿಗೆ ಜಮೀನನ್ನು ವಶಪಡಿಸ್ಕೊಂಡಿದ್ರೆ ಇವತ್ತು ನಡೀತಾ ಇರತಕ್ಕಂಥದ್ದು ಜಾಯಿಂಟ್ ವೆಂಚರು ಮತ್ತು ಯಾವುದಾದ್ರು ಜಮೀನನ್ನು ವಶಪಡಿಸ್ಕೊಂಡಿದ್ರೆ ಅವರಿಗೆ ಫಾರ್ಮೇಷನ್ ಮಾಡಿರೋ ಖರ್ಚಿನಲ್ಲಿ 50% ಮುರ್ಕೊಂಡು ನಿಮಗೆ 50% ಸೈಟ್ಗಳನ್ನು ನಿಮಗೆ ಡೆವಲಪ್ಡ್ ಏರಿಯಾನ ನಿಮಗೆ ಕೊಡ್ತೀವಿ ಅಂತಕ್ಕಂಥ ನಾವು ಈಗ ತಪ್ಪು ಮಾಡಿದ್ವಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಅವತ್ತು ಇದ್ದವರು ಯಾರು, ಬಿ ಜೆ ಪಿಯ ಅಧ್ಯಕ್ಷರು, ಬಿ ಜೆ ಪಿಯ ಕಾರ್ಯಕಾರಿ ಮಂಡಳಿ, ಬೊಮ್ಮಾಯಿಯವರು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಇಂಥವರು ಆಗೇನು ಸಿದ್ದರಾಮಯ್ಯನವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದರ, ಅವರು ವಿರೋಧ ಪಕ್ಷದಲ್ಲಿದ್ದರು. ಇವರೇ ಬರ್ಕೊಟ್ಟು ಅಲ್ಲಿ ರೆಸೊಲ್ಯೂಷನ್ ಮಾಡ್ತಾರೆ. ಜಿ ಟಿ ದೇವೇಗೌಡರು ಹೇಳ್ತಾರೆ 50-50 sharingನಲ್ಲಿ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ತಿದ್ಕೋಬೇಕು, ನಾವು ಅವ್ರ ಜಮೀನ ಅಕ್ರಮ ಮಾಡಿ ಸ್ವಾಧೀನಪಡಿಸ್ಕೊಂಡಿರೋ ತಪ್ಪಿದೆ, 50-50 sharingನಲ್ಲಿ ಕೊಡಿ ಅಂತ ರೆಸೊಲ್ಯೂಷನ್ ಬರೀತಾರೆ. ಇಲ್ಲಿದೆ ದಾಖಲಾತಿ ಫುಲ್ಲು. ಮರಿತಿಬ್ಬೇಗೌಡರು ಹೇಳ್ತಾರೆ ಅಷ್ಟೇ ಜಮೀನನ್ನು ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ, 3 ಎಕರೆ 16 ಗುಂಟೆ ಕೊಡಿ ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ಇಲ್ಲೇ ದಾಖಲಾತಿಗಳಿದೆ. ಎಷ್ಟು ಜನಕ್ಕೆ, ಸುಮಾರು 12-17 ಎಷ್ಟು ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿದ್ರು ಅಷ್ಟೇ ಭೂಮಿಯನ್ನು ವಾಪಸ್ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳಿದ್ದಾವೆ. ಅಷ್ಟೇ ಭೂಮಿಯನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಇವರು ಅಷ್ಟನ್ನು ಕೇಳಿಲ್ಲ. 50-50 sharingಗೆ ಒಪ್ಕೊಂಡು ಅವರು ಲೆಟ್ರ್ ಕಳಿಸಿದ ಮೇಲೆ
ಇಲ್ಲ ನಿಮಗೆ 50-50 ಶೇರಿಂಗ್ನಲ್ಲಿ ನಾವು ಕೊಡ್ತೀವಿ, ನೀವು ತಗೊಳ್ಳಿ ಅಂತ ಅಂತಂದಾಗ ಆಯಿತು ಅಂತೇಳಿ ಒಪ್ಕೊಂಡು 50-50 ಶೇರಿಂಗ್ನಲ್ಲಿ ಇವರು ಕೊಟ್ಟಂಥ ಜಮೀನನ್ನು ಅವ್ರಿಗೇನು ಕೊಟ್ಟರು, ಇವ್ರು ಕೊಟ್ಟದ್ದು 148,000 ಚದರಡಿ ಇವ್ರ ಜಾಗ ಹೋಯಿದ್ದು. ಇವ್ರು ತಗೊಂಡದ್ದು 38,284 ಚದರಡಿ. ಇವ್ರಿಗೆ ಹೋಗಿದ್ದು 3 ಎಕರೆ 16 ಗುಂಟಿಗೆ 148,000 ಚದರಡಿ. ಇವ್ರು ತಗೊಂಡದ್ದು 38,284 ಚದರಡಿ. ಇದರಲ್ಲಿ ಯಾರು ತಪ್ಪಿದೆ? ಅವರೇನು ಊಡಾದರು ಮೂಡಾದರು ಎಲ್ಲ ಏನು ಕಣ್ಣು ಇದು ಮಾಡ್ಕೊಂಡಿದ್ರು? ಇವ್ರೊಬ್ಬರಿಗೆ ಕೊಟ್ಟಾರ? ಎಷ್ಟು ಜನ ಕೊಟ್ಟಿದ್ದಾರೆ? ದಾಖಲಾತಿ ಬೇಡವ? ಮುಖ್ಯಮಂತ್ರಿಯನ್ನ ಒಂದೇ ಒಂದು ಕಾರಣಕ್ಕೆ ಇದನ್ನು ಎತ್ತಿಡ್ಕೊಂಡು ಇದನ್ನೇನಾದ್ರೂ ರಾಜ್ಯದ ಜನತೆಗೆ ಮಿಸ್ಲೀಡ್ ಮಾಡೋವಂಥ ದೃಷ್ಟಿಯಿಂದ ಏನೋ ಆಗೋಗ್ಬಿಟ್ಟಿದೆ. ಏನಾಗಿದೆ ಇದೆಲ್ಲ? ದಿನನಿತ್ಯ ನಡೀತಾ ಇರ್ತಕ್ಕಂಥ ಲ್ಯಾಂಡ್ ಡೆವಲಪರ್ಸ್ ಪ್ರಕ್ರಿಯೆ ಇದು. ಆ ಪ್ರಕ್ರಿಯೆಯಲ್ಲಿ ಇವ್ರಿಗೆ ಕೊಟ್ಟಿದ್ದಾರೆ. ಆ ಇವ್ರಿಗೇನು, ಇವ್ರ ವಾದ ಏನು? ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ಕೊಟ್ಟಿದ್ದಾರೆ. ಬೇಡ, ನಾವು ಇವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಡ್ತೇವೆ, ಆ ಜಮೀನನ್ನು ಬೇಕಾದ್ರೆ ಬಿಡಿಸ್ಕೊಡ್ತೇವೆ, ನೀವು 3 ಎಕರೆ 16 ಗುಂಟೆ ಜಮೀನನ್ನೇ ಕೊಡಿ. ಇಲ್ಲ, ಕೇಳದೆ ಸವಾಲೇ ಇದು. 3 ಎಕರೆ 16 ಗುಂಟೆ ನೋಡಿ ಸರ್, ಇವರಿಗೆ ಇದಿದ್ರೆ ಆ 3 ಎಕರೆ 16 ಗುಂಟೆ ಜಮೀನು ಏನೈತೆ ಅದನ್ನ ಇವತ್ತು ನಿಮ್ಮ ಕೈಲಿ ವಾಪಸ್ ಕೊಡೋಕ್ಕಾಗುತ್ತಾ? ಯಾಕೆ ನೀವು ಅಕ್ರಮ ಪ್ರವೇಶ ಮಾಡಿದ್ರೆ? ಅದಕ್ಕೆ ನೀವು ಅಕ್ರಮ ಪ್ರವೇಶ, ಅವ್ರ ಜಮೀನು, ಅವ್ರು ದಾನನಾರ ತಗೋತಾರೆ ಏನಾರ ತಗೋತಾರೆ ಅವರು. ನೀವ್ಯಾಕೆ ಅವ್ರ ಜಮೀನಿಗೆ ಹೋದ್ರಿ? ಅವ್ರ ಜಮೀನು ನೀವ್ಯಾಕೆ ತಗೊಂಡ್ರಿ? ತಗೊಂಡ ಮೇಲೆ 3 ಎಕರೆ 16 ಗುಂಟೆ ಜಮೀನನ್ನು ಅವರು ಕೊಡಲಿ. 3 ಎಕರೆ 16 ಗುಂಟೆ ಕೊಡೋಕ್ಕಾಗದಕ್ಕೆ ನಿಮ್ಮ ಮಾಡಿದ ತಪ್ಪನ್ನು ಮುಚ್ಚಳಕ್ಕೋಸ್ಕರ 50-50 ಶೇರಿಂಗ್ನಲ್ಲಿ ನೀವೇ ಮೂಡಾದಲ್ಲಿ ರೆಸೊಲ್ಯೂಷನ್ ಮಾಡಿ ಅವ್ರಿಗೆ ಜಮೀನು ಕೊಟ್ಟು ಈಗ ಹಿಂದ್ಗಡೆಯಿಂದ ನೀವೇ BJP ಕೊಟ್ಟು ನಾಚಿಕೆ ಆಗಬೇಕು. ಇವರೇ ಕೊಟ್ಟಿರ್ತಕ್ಕಂಥವ್ರು ಅವತ್ತು ಯಾರ್ದು ಅಧಿಕಾರ ಇದ್ದದ್ದು? ಅಧಿಕಾರ ಯಾರ್ದ್ರ ಇತ್ತು? ಇವ್ರು ಅಧಿಕಾರ ಇಟ್ಕೊಂಡು ಸಿದ್ದರಾಮಯ್ಯನವರಿಗೆ ಏನೋ ತಪ್ಪಾಗಿದೆ, ನಮ್ಮದು ನಾವು ಮಾಡಿರೋ ತಪ್ಪಾಗಿದೆ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರನ್ನ ಒಪ್ಪಿಸಿ ಅವ್ರಿಗೆ 3 ಇಷ್ಟು ಜಮೀನು ಕೊಟ್ಟು ಈಗ ನೀವು ಅದನ್ನು ಅದು ಹಂಗಾಯಿತೆ ಅದರಲ್ಲಿ ತಗೊಂಡಿದ್ರಿ. ನಿಮ್ಮ ಇನ್ನು ಯಾರು ಕೊಡಿ ಅಂತ ಅದರಲ್ಲಿ? ಏನು ಸಿದ್ದರಾಮಯ್ಯನವ್ರು ನಿಮ್ಗೆ ಅರ್ಜಿ ಹಾಕಿದ್ರ? ಅದೇ ಜಾಗದಲ್ಲಿ ಕೊಡಿ ಅಂತ ಅರ್ಜಿ ಹಾಕಿದ್ರೇನ್ರಿ? ಇಲ್ಲಿ ನಾನು ಮುಗಿಸ್ಬಿಡ್ತೀನಿ, ನಾನು ಮುಗಿಸಿದ್ಮೇಲೆ ನೀವು ಅಲ್ಲ ಅಲ್ಲಿ ಮಾಡಿರೋದು ಅವರು. ಏನು ತಪ್ಪಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ನೀವು ಇದು ಮಾಡಕ್ಕೆ ಹೊಂಟಿದ್ದೀರಲ್ಲ, ಏನು ತಪ್ಪಿದೆ ಹೇಳಿ. ಕಮಾನ್, ನೀವು ನಾವು ಅದು ಏನಾರು ತಪ್ಪಾಗಿದ್ರೆ ನಾವು ಶರಣಾಗ್ತೀವಿ. ಅದು ಬಿಟ್ಬಿಟ್ಟು ನೀವು ಏನೂ ತಪ್ಪು ಮಾಡದೇ ಇರೋದನ್ನ ಇದೊಂದು ಇಶ್ಯೂ ಮಾಡಿಕೊಂಡು ರಾಜಕೀಯದ ನೇಪನ ಮಾಡಿಕೊಂಡು ಈ ರಾಜ್ಯದಲ್ಲೆಲ್ಲ ಈ ದೇಶದಲ್ಲಿ ಸಿದ್ದರಾಮಯ್ಯನವ್ರದ್ದೇ ಆದಂಥ ಒಂದು ಘನತೆ ಗೌರವ ಇರತಕ್ಕಂಥ ಅವರ ವ್ಯಕ್ತಿತ್ವನ ಹಾಳು ಮಾಡಬೇಕು ಜನಗಳಲ್ಲಿ ಅಂತ ಹೇಳ್ಬಿಟ್ಟು ನೀವು ಹೊಂಟಿದ್ದೀರಲ್ಲ. ನೀವು ಇದರಿಂದ ಸಾಧ್ಯನಾ? ಇಲ್ಲ, ಜನ ಇದನ್ನು ನಂಬಲ್ಲ. ಈ ಕರ್ನಾಟಕ ರಾಜ್ಯದ ಜನಕ್ಕೆ ಸಿದ್ದರಾಮಯ್ಯನವ್ರು ಯಾರು ಅನ್ನೋದು ಗೊತ್ತಿದೆ. ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಎಂಥದ್ದು ಅಂತ ಗೊತ್ತಿದೆ. ಒಂದೇ ಒಂದು ಅವರ 45 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕಿ ತಗೊಂಡು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನೀವು ಅವರನ್ನು ರಾಜಕಾರಣದಲ್ಲಿ ಏನೋ ಸಿಗಾಕ್ಸ್ತೀವಿ ಏನೋ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನೀವೇನಾರು ನಿಮ್ಮ ಆಸೆ ಇಟ್ಕೊಂಡುಂಟಿದ್ರೆ ಅದು ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣದಿಂದ ಸಾಧ್ಯ ಇಲ್ಲ. ನೀವೇ ಹೇಳಿ, ಈಗ ಅವ್ರಿಗೆ ಜಮೀನು ಕೊಟ್ಟಾರೆ ಯಾರು? ಜಮೀನು ಅವ್ರಿಗೆ ಸೈಟ್ ಕೊಟ್ಟಾರೆ ಯಾರು? ಸೈಟನ್ನು 50 ನಮಗೆ ತಪ್ಪಾಗಿದೆ, ನೀವು ತಗೊಳ್ಳಿ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೈಟ್ ಕೊಟ್ಬಿಟ್ಟು ಹಿಂದ್ಗಡೆಯಿಂದ ಸದನದಲ್ಲಿ ಬಂದು ನೀವು ಸ್ಟ್ರೈಕ್ ಮಾಡ್ತಾರೆ. ಏನೈತೆ ಅದರಲ್ಲಿ? ಕಾನೂನಾತ್ಮಕವಾಗಿ ಬಂದಿರೋಂಥದ್ದು ಕೊಟ್ಟಿದ್ದಾರೆ, ಎಲ್ಲರೂ ತಗೊಂಡಿದ್ದಾರೆ. ಇದನ್ನು ಬಿಟ್ಟು ನೀವು ಈ ರೀತಿ ದೊಂಬರಾಟ ಮಾಡೋದನ್ನು ನಿಲ್ಲಿಸ್ಬೇಕು. ಈ ಎಲ್ಲ ಬಣ್ಣ ಹಾಕ್ಯಂಡು ನಾಟಕ ಮಾಡಿದರೆ ನೀವು ಬಣ್ಣದಲ್ಲೇ ನಾಟಕ ಆಡ್ತಾ ಇದ್ದೀರಿ. ಅಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು, ನಾನೇ ಪ್ರಶ್ನೆ ಹಾಕಿ ನಾನೇ ಉತ್ತರ ಹೇಳ್ತೀನಿ. ನೀವು ಯಾತಕ್ಕೋಸ್ಕರ ಸದನದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಇಲ್ಲಿ ಬಂದ್ರಿ ಅಂತ? ನಾವು ಅಧ್ಯಕ್ಷರು ರೂಲಿಂಗ್ ಕೊಟ್ಟಮೇಲೆ ನೀವು ಯಾಕೆ ರೂಲಿಂಗ್ ಕೊಟ್ರಿ ಅಂತ ಅಧ್ಯಕ್ಷರ ಮೇಲೆ ಬೀಳೋಕ್ಕಾಗತ್ತೆ? ನಾವು ನೋಡ್ಬೇಕಲ್ಲ. ಅವ್ರು ಹೇಳಿದರು ಈ ಸಂಪ್ರದಾಯನ ನನ್ನಿಂದ ಮುರಿಯೋದು ಬೇಡ, ಈ ಕಾನೂನನ್ನು ಮುರಿಯೋದು ಬೇಡ, ಈ ಕಾನೂನಿಗೆ ಗೌರವ ಕೊಡಬೇಕು, ನಾನು ಯಾವುದೇ ಕಾರಣದಿಂದ ನಾನು ಚರ್ಚೆ ಕೊಡೋದಿಲ್ಲ ಅಂತೇಳಿ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗ್ ವಿರುದ್ಧ ಹೋಗೋಣ. ರೂಲಿಂಗ್ ವಿರುದ್ಧ ನಾವು ಹೋಗ್ಬಿಟ್ಟು ಅಲ್ಲಿ ಪ್ರತಿ ಇದು ಮಾಡೋಕ್ಕಾಗತ್ತೇನ್ರಿ? ಸ್ಪೀಕರ್ ಇದು ಮಾಡಿದ್ವಿ, ಇದು ಸದನ, ಸದನದಲ್ಲಿ ನಡೀತಕ್ಕಂಥ ಚರ್ಚೆ. ಈ ರಾಜ್ಯದ 7 ಕೋಟಿ ಜನರ ಮುಂದೆ ಹೋಗ್ತೀವಿ,
ಏಳು ಕೋಟಿ ಜನರ ಮುಂದೆ ಈ ಇಶ್ಯೂನ ತಗೊಂಡೋಗ್ತೀವಿ. ಏಳು ಕೋಟಿ ಜನದ ಮುಂದೆ ಏನು ಈ ಬಿ ಜೆ ಪಿ ಜೆ ಡಿ ಎಸ್ ನವರು ನಡೆಸ್ತಾ ಇರ್ತಕ್ಕಂಥ ಕುತಂತ್ರ ಇದೆ, ಈ ಕುತಂತ್ರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಇವರು ಏನು ಮುಖ್ಯಮಂತ್ರಿಗಳ ಗೌರವವನ್ನು ಕಳೀಬೇಕು, ಅವ್ರಿಗೆ ಮಸಿ ಬೆಳಿಬೇಕು ಅಂತ ಹೊಂಟಿದ್ದಾರೆ. ಅದನ್ನು ಯಾವುದೇ ಕಾರಣದಿಂದ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಈ ರಾಜ್ಯದ ಜನ ನಾವು ಹೊಂಟಿದ್ದೀವಿ, ಈ ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾ ಇದ್ದೀವಿ. ನಾವು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ನಿರ್ಣಯ ತೆಗೆದುಕೊಂಡಿಲ್ಲ, ಯಾವುದೂ ಈ ಪ್ರಕರಣದಲ್ಲಿ ತಪ್ಪಾಗಿಲ್ಲ. ಆದ್ದರಿಂದ ಈ ರಾಜ್ಯದ ಜನ ಯಾವುದೇ ರೀತಿಯ ಆತಂಕಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರಾಗಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಎಲ್ಲ ನಾಟಕ, ಈ ನಾಟಕ ನಡೆಯುತ್ತೆ, ಎಷ್ಟು ದಿವಸ ನಡೆಯುತ್ತೋ ನಾವು ನೋಡೋಣ, ಇದಕ್ಕೆ ಒಂದು ಮಂಗಳ ಆಡೋಣ. ಆದ್ದರಿಂದ ಇದು ಯಾವುದೇ ಕಾರಣದಿಂದ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿದ್ದಾರೆ, ಅದು ಅವ್ರು ತಪ್ಪು ಮಾಡಿದರೆ ಜುಡಿಷಿಯಲ್ ಎಂಕ್ವೈರಿಗೆ ಯಾರು ಕೊಡ್ತಾರೆ? ಹೇ ಮುಚ್ಚಾಕಬೇಕೇನಾರು ಮಾಡಿ ಅಂತಾರೆ, ಅದರಲ್ಲೂ ಜುಡಿಷಿಯಲ್ ಎಂಕ್ವೈರಿ ಕೊಡ್ತಾರಲ್ರಿ. ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿರ್ತಕ್ಕಂಥದ್ದು ಇದು, ಅದರಿಂದ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟಿದ್ದಾರೆ, ಅದನ್ನು ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇದು ಈ ಒಂದು ವಿಚಾರದ ಸಿದ್ಧಾಂತ. ಇದನ್ನು ನೀವು ಮಾಧ್ಯಮದವರು ಎಲ್ಲ ದಾಖಲಾತಿಗಳನ್ನು ನಿಮಗೆ ಒಂದೊಂದು ಸೊಟ್ಟು ಕೊಡ್ತೀವಿ, ಅದನ್ನು ಗ್ರಹಿಸ್ಕೊಂಡು ಇಲ್ಲಿರ್ತಕ್ಕಂಥ ನಾವು ಏನು ಹೇಳಿದ್ದೀವಿ ಅದೆಲ್ಲವುದಕ್ಕೂ ಇಲ್ಲಿ ಆಧಾರ ಇಲ್ಲದಲ್ಲ ಹೇಳಿಲ್ಲ, ಎಲ್ಲ ದಾಖಲಾತಿಗಳ ಸಮೇತವಾಗಿ ನಿಮಗೆ ಕೊಡ್ತಾ ಇದ್ದೀವಿ. ಈ ದಾಖಲಾತಿಗಳನ್ನು ತೆಗೆದುಕೊಂಡು ಈ ರಾಜ್ಯದ ಜನತೆಗೆ ನಿಜ ಏನು ಅಂತಕ್ಕಂಥದ್ದನ್ನು ಖಚಿತಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಓಕೆ, ಒಂದು ಇವತ್ತು ಶಿವಲಿಂಗಣ್ಣವರು ಸವಿವರವಾಗಿ ಹೇಳಿದ್ದಾರೆ, ಇಷ್ಟೇ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಇವತ್ತು ಆ ಜಮೀನನ್ನು ನಮ್ಮ ಒಂದು ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಪರಭಾರೆ ಮಾಡ್ತಕ್ಕಂಥ ನಿಬಂಧಕತ ಕಾಯ್ದೆಗೆ ಒಳಪಡುವುದಿಲ್ಲ. ಇಟ್ಸ್ ಕ್ಲಿಯರ್. ಇದು ಎಸ್ ಟಿ ಎಸ್ ಟಿ ಲ್ಯಾಂಡ್ ಏನು ಟ್ರಾನ್ಸ್ಫರ್ ಮಾಡಬಹುದಿದೆ ಆ ಹಕ್ಕಿಗೆ ಒಳಪಡೋದಿಲ್ಲ, ಇದು ಸ್ವಾಯತ್ತವಾದ ಜಮೀನು. ನಂಬರ್ ಎರಡು, ಅವರ ತಂದೆ ಬಂದಿರತಕ್ಕಂಥ ಜಮೀನನ್ನು ಮೂರು ಜನ ಮಕ್ಕಳು ವಿಭಾಗದ ಮೂಲಕ ಬಾತ್ಮೀಯವಾಗಿ ಮೂಜಿಬಾನಿ ಮುಖಾಂತರ ಖಾತೆ ಮಾಡಿಕೊಳ್ತಾರೆ. ಎರಡನೇದು. ಮೂರನೇದು, ಆ ಎಲ್ಲ ಮಕ್ಕಳು ಸೇರಿ ಅವರ ಖಾತೆ ಆಗ್ಬೋದು ಅಂತ ಹೇಳಿ ಒಂದು ಒಪ್ಪಿಗೆ ಪತ್ರವನ್ನು ಅಧಿಕಾರ ಸಮಕ್ಷದಲ್ಲಿ ಬರೆದುಕೊಡ್ತಾರೆ. ಅದರ ನಂತರ ಅವರು ಖಾತೆ ಆಗ್ತದೆ. ಇವೆಲ್ಲವನ್ನು ಅವರು ಹೇಳಿದ್ದಾರೆ, ನಾನು ಇಷ್ಟೇ ಹೇಳ್ತೀನಿ. ಇವತ್ತು ಏನು ಮಂಜೂರಾಯ್ತಲ್ಲ ಜಮೀನು, ಆ ಮಂಜೂರಾದ ನಂತರ ಅಲ್ಲ ಮಂಜೂರು ಅಂದರೆ ಅವರ ಹೆಸರಿಗೆ ಇದು ಅರಾಜಲ್ಲಿ ಬಂತಲ್ಲ, ಆ ಬಂದ ನಂತರ ಆ ಸ್ವತ್ತು ಸ್ವಯಾಜಿತ ಆಗ್ತದೆ, ಯಾವುದು ಮಂಜೂರಾದ ಜಮೀನು ಆಗೋದಿಲ್ಲ. ಆಮೇಲೆ ಇದೆಲ್ಲ ಪ್ರಕ್ರಿಯೆ ನಡೆದ ಮೇಲೆ ಆ ಒಂದು ಯಾರೋ ಮತ್ತೆ ಸಮಾಜ ಸೇವಕತೆ ಯಾರೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಕ್ರಯ ಪತ್ರ ಅಕ್ರಮವಾಗಿದೆ ಅಂತ. ನೋಡಿ, 2023 ಇಸ್ವಿಯಲ್ಲಿ ಕ್ರಯ ಪತ್ರಗಳನ್ನು ಅಕ್ರಮ ಮಾಡಲಿಕ್ಕೆ ತಿದ್ದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ರಯ ಪತ್ರ ಆಗಿರ್ತಕ್ಕಂಥದ್ದು ಸಬರೀಶ್ವರ ಕಚೇರಿಯಲ್ಲಿ ಅವರ ಹಣ ಸ್ವೀಕಾರ ಮಾಡಿ ಅವರಿಗೆ ಕ್ರಯ ಪತ್ರವನ್ನು ಮಾಡಿಕೊಟ್ಟಿದ್ದಾರೆ. ಅದು ನೋಡಿದೆ ನಾನು ಮಾಧ್ಯಮಗಳಲ್ಲಿ, ಅವ್ರು ಹೇಳ್ತಾ ಇದ್ದರು ಇದು ಸೇಲ್ಡ್ ಕೂಡ ಬೋಗಸ್ ಆಗಿದೆ ಅಂತ. ಯಾವುದೇ ಸೇಲ್ಡ್ ಬೋಗಸ್ ಆಗಿಲ್ಲ, ಆ ಕ್ರಯ ಪತ್ರ ಕೂಡ ಸಕ್ರಮವಾಗಿದೆ. ನಂಬರ್ ಮೂರನೇದು, ಅವರ ಆಸ್ತಿಯನ್ನು ಅವರ ಅಕ್ಕನಿಗೆ ನನ್ನ ಅಕ್ಕ ಪ್ರೀತಿ ವಿಶ್ವಾಸಕ್ಕೋಸ್ಕರ ದಾನವಾಗಿ ಕೊಟ್ಟಿದ್ದಾರೆ. ಇದಾದ ನಂತರ ಅಂಬುಜೇಶ್ವರ ಮಾಡಿರ್ತಕ್ಕಂಥ ಸ್ವತ್ತನ್ನು ಇವರು ಮೋಡ ಅವರು ಮತ್ತೆ ನೋಟಿಫಿಕೇಷನ್ ಮಾಡಿಕೊಂಡು ನಿವೇಶನ ಹಂಚಿದರು. ಅಲ್ಲಿ ಯಾಕೆ ಬರ್ತೀನಿ ಅಂದರೆ ಇವರೊಬ್ಬರದೇ ಆಸ್ತಿ ಹೋಗಲಿಲ್ಲ ಅಲ್ಲಿ. ನೋಡಿ, ನಮ್ಮ ಮಹಾನ್ ನಾಯಕರು ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಜೆ ಎಸ್ ಎಸ್ ಸಿ ಎನ್ ಮಂಜೇಗೌಡ, ಜಿ ಟಿ ದೇವೇಗೌಡ, ಯು ಕೆ ಎನ್ ಶೇಖರ್ ಮತ್ತು ಸಿ ಎನ್ ಮಂಜೇಗೌಡ, ಎಚ್ ವಿಶ್ವನಾಥ್, ಗಂಗರಾಜು, ಸಿ ಎನ್ ಮಂಜೇಗೌಡ, ಜೂನಿಯರ್ ಮಹದೇವಸ್ವಾಮಿ, ಜೂನಿಯರ್ ಶಿವಕುಮಾರ್, ಸಾರಾ ಮಹೇಶ್, ಇವರೆಲ್ಲರದೂ ಆಸ್ತಿ ಇತ್ತು. ಎಲ್ಲ ರಾಷ್ಟ್ರಗಳು ಸಹ ಹೋಯಿತು. ಎಲ್ಲ ರಾಷ್ಟ್ರಗಳು ಹೋದ್ಮೇಲೆ ಎಲ್ಲರೂ ಕೂಡ ಏನು ಮೂಡ ತೀರ್ಮಾನ ಮಾಡಿತ್ತು, 50-50 ratio ಅಂದರೆ ಭೂ ಮಾಲೀಕರಿಗೆ 50%, ಆ ಮೂಡದವ್ರಿಗೆ 50%. ಅದರಲ್ಲಿ ಏನು ಮಾಡ್ತಾರೆ, ಲೇಔಟ್ ಮಾಡಬೇಕಾದಾಗ ಆ ಪಾರ್ಕು ರಸ್ತೆ ಎಲ್ಲವನ್ನೂ ಕಳೆದು ಎಲ್ಲ ಸೇರಿಕೊಂಡ್ರೆ 1,30,000 ಚದರಡಿ ಆಗ್ತದೆ. ಆ 30,000 ಚದರಡಿಯಲ್ಲಿ ಇವರು 50% ರಸ್ತೆ ಪಾರ್ಕು ಸಿ ಎಗೆ ಹೋದರೆ ಏನು ಉಳಿಕೆ ಆಗುತ್ತೋ ವಿಸ್ತೀರ್ಣ
ಅದರಲ್ಲಿ ಮಾತ್ರ ಕ್ಲೈಮ್ ಮಾಡಿದ್ದಾರೆ. ಕ್ಲೈಮ್ ಮಾಡಿ ಈ ಒಬ್ಬರು ಪಾರ್ವತಿ ಮೇಡಮ್ ಒಬ್ಬರಿಗೆ ಕೊಟ್ಟಿಲ್ಲ ಆಸ್ತಿನ, ಈ ಎಲ್ಲ ಮುಖಂಡರು ತಗೊಂಡಿದ್ದಾರೆ. ಎಲ್ಲ ಮುಖಂಡರು ಕೂಡ ಸರಿಸಮನ ಹಂಚಿಕೆ ಮಾಡಿದ್ದಾರೆ. ಈ ಹಂಚಿಕೆ ಮಾಡಿರ್ತಕ್ಕಂಥದ್ದು ಕೂಡ ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಮತ್ತು ಸ್ಪಷ್ಟವಾಗಿ ಹೇಳ್ತಾರೆ, ಈ ಕಡಿಮೆ ಬೆಲೆ ಮಾಡ್ತಕ್ಕಂಥ ಸ್ವತ್ತನ್ನು ಕೊಟ್ಟು ಹೆಚ್ಚುವರಿ ಬೆಲೆಯನ್ನು ತಗೊಂಡಿದ್ದಾರೆ ಅಂತೇಳಿ ಆಪಾದನೆ ಮಾಡ್ತಾರೆ. ಎಲ್ಲೂ ಕೂಡ ಸಿದ್ದರಾಮಣ್ಣವರಾಗಲಿ ಪಾರ್ವತಿ ಮೇಡಮ್ ಅವರಾಗಲಿ ನಮಗೆ ಇಂಥದ್ದೇ ಜಾಗದಲ್ಲಿ ಕೊಡಿ ಅಂತವರು ಅರ್ಜಿಯನ್ನು ಹಾಕಿಲ್ಲ. ಪರ್ಯಾಯವಾಗಿ ಸ್ಥಳ ಕೊಡಿ ಕೇಳಿದ್ದರು ಹೊರತುಪಡಿಸಿದರೆ ಬೆಲೆ ಬಾಳತಕ್ಕಂಥ ಏರಿಯಾದಲ್ಲೇ ಕೊಡಿ ಅಂತೇನು ಅವರು ಅರ್ಜಿನೂ ಹಾಕಿಲ್ಲ, ಇಂಪ್ಲೂಯೆನ್ಸು ಮಾಡಿಲ್ಲ. ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದ ಆಗ್ಬೋದು, ಹಿಂದೆ ಆಗ್ಬೋದು, ವಿರೋಧ ಪಕ್ಷದ ನಾಯಕರಾಗಿದ್ದ ಆಗ್ಬೋದು, ಯಾವತ್ತೂ ಕೂಡ ಅವರ ಪತ್ರವನ್ನು ಬರೆದಿಲ್ಲ, ಯಾವುದೇ ಅಧಿಕಾರಿಗಳಿಗೆ ಒಂದು ಒತ್ತಡವನ್ನು ಹಾಕಿಲ್ಲ. ನನಗೆ ಸ್ಪಷ್ಟ ಮಾಡ್ತೇನೆ, ಈ ಹಗರಣಕ್ಕೂ, ಇದು ಹಗರಣವೇ ಅಲ್ಲ, ಏನು ನೀವು ಹಗರಣ ಅಂತ ಭಾವಿಸ್ತೀರಿ, ಇದು ಹಗರಣವೇ ಅಲ್ಲ. ಇದರಲ್ಲಿ ಸಿದ್ದರಾಮಣ್ಣವ್ರ ಪಾತ್ರ ಏನೇನೂ ಇಲ್ಲ. ಇವತ್ತು ಮುಂದುವರೆದು ಅಣ್ಣ ಹೇಳಿದಾಗೆ ಪರ್ಯಾಯ ಸ್ಥಳ ಕೊಟ್ಟಿದ್ದೀನಿ, ಈ ಹಿಂದೆ ಏನೇನು ಕೊಟ್ಟಿದ್ರು ಇವೆಲ್ಲವನ್ನು ಕೂಡ ರದ್ದು ಮಾಡಿದ್ದೇವೆ ಅಂತೇಳಿ ನಮ್ಮ ಸರ್ಕಾರ ಬಂದಮೇಲೆ 23ನೇ ಸಲದಲ್ಲಿ ಒಂದು ಆದೇಶವನ್ನು ಮಾಡಿದ್ದ. ಆದೇಶದಲ್ಲೇನು, ಅವತ್ತು ಆ ಸಮಯದಲ್ಲಿ ನೀವು ಯಾರಿಗೆಲ್ಲ ನಿವೇಶನ ಹಂಚಿದ್ದೀರಿ ಅದನ್ನು ರದ್ದು ಮಾಡಿದ್ದೀವಿ ಅಂತ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಇಲ್ಲಿ ಅಕ್ರಮ ಎಲ್ಲಿಂದ ಬಂತು? ಆಮೇಲೆ ಕುಮಾರಣ್ಣ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಣ್ಣ ಅವರು ಕೂಡ ಇದೇ ರೀತಿ ಒಂದು ಅರ್ಜಿ ಹಾಕಿ ಬದಲಿ ನಿವೇಶವನ್ನು ತಗೊಂಡಿದ್ದಾರೆ. ಅದಾಗ ತಪ್ಪಲ್ವಾ, HD ಕುಮಾರಸ್ವಾಮಿಯವರು ಒಂದು ನಿವೇಶನವನ್ನು ತಗೊಂಡಿದ್ದಾರೆ. ಬದಲಿ ಅಲ್ಲ, ಇಂಡಸ್ಟ್ರಿ ಏರಿಯಾ ಬಂದೆ ಇವರು ಇಂಡಸ್ಟ್ರಿ ಏರಿಯಾದಲ್ಲಿ ಕುಮಾರಣ್ಣ ಅರ್ಜಿ ಹಾಕ್ಕೊಂಡು ಒಂದು ಸೈಟನ್ನು ತಗೊಂಡಿದ್ದಾರೆ. ವಿಸ್ತೀರ್ಣ 21,000 ಚದರಡಿ. ನೀವಾಗ ತಗೊಂಡ್ರಿ ಕುಮಾರಣ್ಣ, ಯಾಕೆ ಕೊಡ್ರಿ ನೀವು? ಇದು ಅರ್ಜಿ ಹಾಕಿ 1985 ತೀರ್ಮಾನ ಆಗಿದ್ದು ಮೊನ್ನೆ. ಅವರು ತಗೊಂಡಿದ್ದಾರೆ, GT ದೇವೇಗೌಡರು, ಸಾರಾ ಮಹೇಶ್ ಅವರು, ನೀವೆಲ್ಲರೂ ತಗೊಂಡಿದ್ದೀರಿ. ಸಿದ್ದರಾಮಣ್ಣವರು ಸ್ಪಷ್ಟವಾಗಿ ಹೇಳ್ತೇವೆ ಮತ್ತೊಮ್ಮೆ, ಸಿದ್ದರಾಮಣ್ಣವರು ಯಾವುದನ್ನು ಕೂಡ ದೌರ್ಜನ್ಯವಾಗಿ ಅಕ್ರಮವಾಗಿ ಪಡೆದುಕೊಂಡಿಲ್ಲ. ತನ್ನ ಜಮೀನು ಏನು ಕಳ್ಕೊಂಡ್ರು ಅದರಲ್ಲಿ ಕೇವಲ 1,20,000 ಅಡಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 30,000 ಅಡಿ. ಇದು ಎಲ್ಲಿ ಅಕ್ರಮ, ಯಾವ ರೀತಿ ಅಕ್ರಮ? ಯಾವುದೇ ಅಕ್ರಮ ಇಲ್ಲ. ಆಮೇಲೆ ಕುಮಾರಣ್ಣ ಹೇಳ್ತಾನೆ, ಅವರು ಸ್ವಂತವಾಗಿ ಲೆಟರ್ ಕೊಡ್ತಾರೆ ಕುಮಾರಣ್ಣ, ಉದ್ದು ಅವ್ರ ರೇಟಿಂಗ್ ಎಲ್ಲ ಬರೆದು ಕೊಡ್ತಾನೆ, ನನಗೆ ಯಾವುದು ಆಸ್ತಿ ಇಲ್ಲ, ನನಗೆ ಇಂಡಸ್ಟ್ರಿ ಸ್ಟ್ರೈಟ್ ಕೊಡಿ ಅಂತ ಕೇಳ್ತಾನೆ, ಮೈಸೂರು ವಾಸ ಇದ್ದೀನಿ ಅಂತ ಹೇಳ್ತಾನೆ. ರೆಸಿಡೆಂಟ್ ಆಫ್ ಮೈಸೂರು, ಇದು ಅವ್ರ ಪತ್ರ, ಕುಮಾರಣ್ಣ ಪತ್ರ ಇದು. ಕುಮಾರಣ್ಣ ಹೇಳ್ತಾನೆ, ನಾನು ಮೈಸೂರು ವಾಸಿಯಾಗಿದ್ದೇನೆ, ನಾನು ಇಂಡಸ್ಟ್ರಿ ಮಾಡಬೇಕು, ಇಂಡಸ್ಟ್ರಿ ಸೈಟ್ ಕೊಡಿ ಅಂತ ಕೇಳ್ತಾನೆ. ಯಾವ ಇಂಡಸ್ಟ್ರಿ ಮಾಡಿದ್ದಾರೆ, ಅದನ್ನು ಮಾಡಿದ್ದಾರೆ, ಇಂಡಸ್ಟ್ರಿ ಮಾಡಿದ್ದಾರ? ಯಾವುದೇ ಕಾರಣ ಕುಮಾರಣ್ಣ ಇಂಡಸ್ಟ್ರಿ ಮಾಡಿಲ್ಲ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಕೂಡ ಇವತ್ತು ಹೇಳ್ತಾರಲ್ಲ ಮೂಡ ಹಗರಣ ಅಂತ, ಅಣ್ಣ ನೀನು ಹೇಳಿದ್ದೀಯ ಅಣ್ಣ ಇಂಡಸ್ಟ್ರಿಗೆ ಬೇಕು ಅಂತ, ಯಾವ ಇಂಡಸ್ಟ್ರಿ ಮಾಡಿದ್ಯಾ ಅಣ್ಣ, ಅಲ್ಲಿ ಜನಕ್ಕೆ ನೀನು ಉದ್ಯೋಗ ಕೊಟ್ಟಿದ್ದೀಯ ಅಣ್ಣ, ಅದನ್ನು ಸ್ಪಷ್ಟಪಡಿಸ್ರಿ. ಆಮೇಲೆ ಅವರ ಅಣ್ಣ ತಮ್ಮ HD ಕೂಡ ಅಣ್ಣನ HD ಅವರು ಕೂಡ ಇವತ್ತು ಅಲ್ಲಿ ಜಮೀನನ್ನು ತಗೊಂಡಿದ್ದಾರೆ, ಅವ್ರ ಹೆಂಡತಿ ಹೆಸರಲ್ಲಿ ಹೆಂಡತಿ ತಗೊಂಡಿದ್ದಾರೆ, ಬಾಮೈದು ತಗೊಂಡಿದ್ದಾರೆ, ಅವರ ಅತ್ತೆ ತಗೊಂಡಿದ್ದಾರೆ. ಇದನ್ನು ಅವರ ಆಸ್ತಿ ಇದ್ದುಕೊಂಡು ಕೂಡ ನಾನು ಮೈಸೂರು ವಾಸಿ ಅಂತೇಳಿ ಸುಳ್ಳನ್ನು ಹೇಳಿ ತಗೊಂಡಿರ್ತಕ್ಕಂಥದ್ದು ಕೂಡ ಇದು ಅಕ್ರಮ ಅಪರಾಧ. ನನ್ನ ಜಮೀನು ಕಳ್ಕೊಂಡು ಎಲ್ಲರಿಗೂ ಯಾವ ರೀತಿ ಕೊಟ್ಟರು ಅದು ಕೊಟ್ಟಿರೋದು, ಇದು ಅಕ್ರಮವೂ ಅಲ್ಲ, ಮೂಢ ಹಗರಣನೂ ಅಲ್ಲ. ಇದು ಏನು ಹೇಳ್ತಾರೆ 3,000 ಕೋಟಿ 4,000 ಕೋಟಿ ಅಂತೇಳಿ, ಆ ಯಾವ ಕೋಟಿಗಳು ಸಿದ್ದರಾಮಣ್ಣ ನೋಡಿಲ್ಲ, ಸಿದ್ದರಾಮಣ್ಣ ಸಂಬಂಧವೇ ಇಲ್ಲ, ಕೇವಲ ರಾಜಕೀಯ. ಸಿದ್ದರಾಮಣ್ಣವನ್ನು ರಾಜಕೀಯವಾಗಿ ಕಟ್ಟಾಕಬೇಕು, ಎರಡನೇ ಬಾರಿ ಒಬ್ಬ
ಹಿಂದುಳಿದ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನೇನಾದರೂ ಮಾಡಿ ಕೆಳಗೆ ಇಳಿಸಬೇಕು ಹುನ್ನಾರದಿಂದ ಈ ರೀತಿ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಷಡ್ಯಂತ್ರ, ಇದು ಇದು ದುರುದ್ದೇಶಪೂರ್ವಕ. ಈ ಸಂವಿಧಾನದಲ್ಲಿ ಒಂದು ಒಬ್ಬ ಸ್ಪೀಕರ್ ಅವರು ರೂಲಿಂಗ್ ಕೊಟ್ಟ ಮೇಲೆ ಆ ಸ್ಪೀಕರ್ ವಿರುದ್ಧ ಮಾತಾಡ್ತಾರೆ ಅಂದರೆ ಇವ್ರದನ್ನು ಎಷ್ಟರ ಮಟ್ಟಿಗೆ ಇವರು ಇದನ್ನು ಕಾನೂನನ್ನು ಕಾಪಾಡ್ತಾರೆ ಅನ್ನೋದನ್ನು ಈ ಜನ ಇವತ್ತು ನೋಡ್ತಾ ಇದ್ದಾರೆ, ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. ಹಂಗಾಗಿ ಇವತ್ತು ಆಗಲಿ ಹಂಗಾಗಿ ಇದನ್ನು ಎನ್ಕ್ವೈರಿ ಆಗಲಿ ಇವೆಲ್ಲವೂ ಕೂಡ ಮಾತಾಡ್ತೀನಿ ಸ್ನೇಹಿತರೆ, ಶಿವಲಿಂಗೇಗೌಡರು ನಮ್ಮ ನಾರಾಯಣ ಸ್ವಾಮಿ ಅವರು, ಶಿವಲಿಂಗೇಗೌಡರು ನಾರಾಯಣ ಸ್ವಾಮಿ ಅವರು ಇಬ್ಬರೂ ಕೂಡ ಅವರಲ್ಲಿ ಲಭ್ಯ ಇರತಕ್ಕಂಥ ದಾಖಲಾತಿ ಹಾಗೂ ಮಾಹಿತಿಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಈ ನಾಡಿನ ಜನತೆ ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ಈ ಪಾರ್ಲಿಮೆಂಟ್ ಚುನಾವಣೆ ನಂತರ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆಯ ರಾಜಕಾರಣ ಪ್ರಾರಂಭ ಆದ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಜನಪರವಾದಂಥ ಒಂದು ಸರ್ಕಾರ, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ, ಬಹುಮತದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ, ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಒಂದು ಕಪ್ಪುಚುಕ್ಕೆ ಇಲ್ವಲ್ಲ, ಹೇಗಾದರೂ ಮಾಡಿ ಇವರಿಗೆ ಮಸಿ ಬಳಿಬೇಕು ಅನ್ನೋಂಥ ಒಂದು ಕುತಂತ್ರವನ್ನು ಹೇಗೆ ಮಾಡ್ತಿದ್ದಾರೆ ಅನ್ನೋದು ಈಗ ಅವರು ನಡ್ಕೋತಾ ಇರೋಂಥ ರೀತಿಯಲ್ಲಿ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥ ವಿಚಾರಗಳಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥ ಅಂಶಗಳು. ಸ್ಪಷ್ಟವಾಗಿ ನಮ್ಮ ಸರ್ಕಾರ ಬಂದು ಈಗ ಒಂದು ವರ್ಷದ ಮೇಲಾಯಿತು. ಒಂದು ವರ್ಷದಲ್ಲಿ ಇದೇ ಬಿ ಜೆ ಪಿಯವರು ಇದೇ ಜೆ ಡಿ ಎಸ್ನವರು ಇದೇ ಮನೆಯಲ್ಲಿದ್ದರು. ಒಂದು ವರ್ಷದಿಂದ ಈ ವಿಚಾರವನ್ನು ಎಲ್ಲೂ ಕೂಡ ಅವರು ಯಾವತ್ತೂ ಪ್ರಸ್ತಾಪ ಮಾಡಲಿಲ್ಲ. ಅವ್ರಿಗೆ ಮುಕ್ತವಾದ ಅವಕಾಶ ಇತ್ತು. ಅವ್ರು ಹೇಳ್ತಾ ಇರ್ತಕ್ಕಂಥ ಈ ಪ್ರಕರಣ 2021 ಅಂದಮೇಲೆ 2023 ಹೊಸ ಸರ್ಕಾರ ಬಂದು ಸದನ ಎಷ್ಟು ಸಾರಿ ನಡೀತು? ಇಷ್ಟೊಂದು ಸದನದಲ್ಲಿ ಒಂದು ಬಾರಿ ಯಾರಾದರೂ ಪ್ರಶ್ನೆ ಮಾಡಿದ್ರ? ಇಷ್ಟಕ್ಕೂ ಮಿಗಿಲಾಗಿ ಇವರು ಮಾತಾಡ್ತಾ ಇರ್ತಕ್ಕಂಥದ್ದು 2021 ಪ್ರಕರಣ ಮೂಡಾದಲ್ಲಿ ನಡೆದಿತ್ತು ಅಂತಾರಲ್ಲ, ಆವತ್ತಿನ ಅಲ್ಲಿಯ ಅಧ್ಯಕ್ಷ ರಾಜೀವ ಯಾವ ಪಕ್ಷದವನು? ಆವತ್ತಿನ ಸರ್ಕಾರ ಯಾರು? ಯು ಡಿ ಮಿನಿಸ್ಟರ್ ಯಾರು? ಆವತ್ತಿನ ಸರ್ಕಾರದ ನೇತೃತ್ವ ವಹಿಸಿದ್ದಂಥ ಮುಖ್ಯಮಂತ್ರಿಗಳು ಯಾರು? ಇವರು ಸಿದ್ದರಾಮಯ್ಯನವ್ರ ಕಡೆ ಬೆಟ್ಟ ತೋರಿಸೋದಕ್ಕೆ ಮೊದಲು ನನ್ನ ನೇರವಾಗ್ತಿದ್ದೆ. ಅವರೆಲ್ಲರಿಗೂ ಏನಾದ್ರು ಶಿಕ್ಷೆ ಆಗಬೇಕು ಅಂತ ಇವರು ಪ್ರಸ್ತಾಪ ಮಾಡಿದ್ರ ಅಕಸ್ಮಾತ್ ಈ ವಿಚಾರದಲ್ಲಿ ತಪ್ಪಾಗಿತ್ತು ಅನ್ನೋದಾಗಿದ್ರೆ ಅವ್ರು ಹೇಳೋದನ್ನ ಅಕ್ಸೆಪ್ಟಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್, ಇದು ದಿಸ್ ಇಸ್ ನಾಟ್ ಟ್ರೂ, ಈವನ್ ಅಕ್ಸೆಪ್ಟಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಸೇಕ್ ಮಾತಾಡಿದ್ರು ಕೂಡ ರಾಜೀವ ತಪ್ಪು ಮಾಡೋನಂತ ಎಲ್ಲರೂ ಹೇಳಿದ್ರ? ಅವತ್ತಿನ ಯು ಡಿ ಮಿನಿಸ್ಟರ್ ತಪ್ಪು ಮಾಡೋರಂತ ಹೇಳಿದ್ರ? ಅವತ್ತಿನ ಮುಖ್ಯಮಂತ್ರಿಗಳು ಆ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳಿದ್ರ? ಮೊದಲನೇ ದಿನದಿಂದ ಈ ಮೈತ್ರಿ ಹೊಂದಾಣಿಕೆ ಆದಮೇಲಿಂದ ಕುಮಾರಸ್ವಾಮಿಯವರು ಒಂದು ಜವಾಬ್ದಾರಿನ ಪಡ್ಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಅಮಿತ್ ಶಾ ಅವರ ಮುಖಾಂತರ ಒಂದು ಅಸೈನ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಅವ್ರಿಗೆ, ಹೇಗಾದರೂ ಮಾಡಿ ಈ ಸರ್ಕಾರನ ಬುಡಮೇಲೆ ಮಾಡಬೇಕು, ಸಿದ್ದರಾಮಯ್ಯನವ್ರಿಗೆ ಚ್ಯುತಿ ತರಬೇಕು, ಜನರ ಮನಸ್ಸಿನಲ್ಲಿ ಅವರ ಮೇಲಿರ್ತಕ್ಕಂಥ ಪ್ರೀತಿನ ಕಡಿಮೆ ಮಾಡಬೇಕು, ಇವರು ಕೂಡ ಈಗ ಮಾಡ್ತಿದ್ದಾರ ಅನ್ನುವಂಥದ್ದನ್ನ ಹೇಳೋದಕ್ಕೆ ಒಂದೊಂದಾಗಿ ಇಲ್ಲ ವಾಲ್ಮೀಕಿ ಹಗರಣ. ವಾಲ್ಮೀಕಿ ಹಗರಣ ಯಾರ ಟೈಮಲ್ಲಿ ಪ್ರಾರಂಭ ಆಗಿತ್ತು ಅನ್ನೋದನ್ನು ಇವತ್ತಿನ ಹಗರಣದಲ್ಲಿ ಮಾತಾಡ್ತಿದ್ದಾರಲ್ಲ, ವಾಲ್ಮೀಕಿ ಹಗರಣ ಒಂದು ದಿನದಲ್ಲಿ ನಡೆದಿಲ್ಲ. ಈಗ ತನಿಖೆಯಲ್ಲೆಲ್ಲ ಇಚ್ಛೆ ಬರುತ್ತೆ, ನಾವು ಮಾತಾಡೋದು ತಪ್ಪಾಗುತ್ತೆ ಈಗ, ಯಾಕೆ ತನಿಖೆ ನಡೀತಾರೆ ತಪ್ಪಾಗತ್ತೆ. ಯಾವತ್ತಿಂದ ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ, ಭವ್ಯ ಅಭಿವೃದ್ಧಿ ನಿಗಮದಲ್ಲಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ, ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ, ಈ ರೀತಿ ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ, ದೇವರಾಜ ಟರ್ಮಿನಲ್ ಟ್ರಕ್ ಟರ್ಮಿನಲ್ನಲ್ಲಿ,
ಯಾವ ರೀತಿ ಇವರು ಅಕ್ರಮಗಳು ಮಾಡಿದರೆ ಯಾವ ಅವಧಿನಲ್ಲಿ, ಇದು ಒಂದನ್ನು ಸೂಚಿಸ್ತಾ ಇದೆ. ಅವ್ರ ಕಾರ್ಯಸೂಚಿ ಒಂದೇ, ಟಾರ್ಗೆಟಿಂಗ್ ಸಿದ್ದರಾಮಯ್ಯ, ಟಾರ್ಗೆಟ್ ಸಿದ್ದರಾಮಯ್ಯ ಅಂತ ಸ್ಕೆಚ್ ಹಾಕೊಂಡು ಮಾಡ್ತಾ ಇರ್ತಕ್ಕಂಥ ಕುತಂತ್ರ ಅಪಪ್ರಚಾರ ಮಾಡೋದು. ಇಲ್ಲಿ 100 ಬಾರಿ ಸುಳ್ಳು ಹೇಳಿ ಸತ್ಯ ಅಂತ ರೂಪಿಸಿಕೊಳ್ತಿರ್ತಕ್ಕಂಥ ಕುತಂತ್ರ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. 2021 ಈ ವಿಚಾರವನ್ನು ಏನು ಮೂಡಾದಲ್ಲಿ ನಡೆದಾಗ ಏನು ಬರೀ ಸಿದ್ದರಾಮಯ್ಯನವ್ರದ್ದು ಒಂದೇ ಅವರ ಮನೆಯವರ ಸಿದ್ದರಾಮಯ್ಯನವ್ರದ್ದು ಅಲ್ಲ, ಸಾರಿ ನಾನು ಇದು ಒಂದು ಸ್ಮಾಲ್ ಕರೆಕ್ಷನ್, ಈ ಜಮೀನಿಗೂ ಈ ಆಸ್ತಿಗೂ ಸಿದ್ದರಾಮಯ್ಯನವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವ್ರ ಪತ್ನಿಯವ್ರಿಗೆ ಅವರ ಬಾಮಯ್ಯದ ಕೊಟ್ಟಿದ್ದಂಥ ದಾನ. ಹಾಗಾಗಿ ಆ ವಿಚಾರವನ್ನು ಸಿದ್ದರಾಮಯ್ಯನವರು ಅವತ್ತು ಆಡಳಿತದಲ್ಲೂ ಇಲ್ಲ, ಅವರ ಆದೇಶನೂ ಮಾಡಿಲ್ಲ, ಅಥವಾ ಅವರು ಇನ್ಫ್ಲೂಯೆನ್ಸು ಮಾಡಿಲ್ಲ ಯಾವ ಪತ್ರದಲ್ಲೂ. ಅವರ ಒಂದು ಬೇಡಿಕೆ ಅಂತಕ್ಕಂಥದ್ದು ಕೂಡ ಇರಲಿ ಎಲ್ಲೂ ಕೂಡ ಇಲ್ಲ. ಇದಕ್ಕೆ ಸಿದ್ದರಾಮಯ್ಯನವ್ರನ್ನ ಲಿಂಕ್ ಮಾಡ್ತಕ್ಕಂಥ ವಿಚಾರ ಅಕ್ಷಮ್ಯ. ಸಿದ್ದರಾಮಯ್ಯನವ್ರಿಗೆ ಇದಕ್ಕೆ ಈ ಜಮೀನಿಗೆ ಅಥವಾ ಈ ಪ್ರಕ್ರಿಯೆಗೆ ಆಡಳಿತದಲ್ಲಾಗಲಿ ಅಥವಾ ಅರ್ಜಿ ರೂಪದಲ್ಲಾಗಲಿ ಎಲ್ಲೂ ಕೂಡ ಅವರು ಈ ಪ್ರಕರಣದ ಬಗ್ಗೆ ಅವರು ಉಲ್ಲೇಖ ಇಲ್ಲ, ಕನ್ಸಂಡೇ ಅಲ್ಲ. ಆದರೂ ಕೂಡ ಇವರು ಎತ್ತುತ್ತಾ ಇರ್ತಕ್ಕಂಥದ್ದು ವಾಲ್ಮೀಕಿ ಹಗರಣದಲ್ಲಿ. ಈಗ ನಿಮಗೆ ಗೊತ್ತು, ಇ ಡಿ ಅವರು ಈಗ ಒಂದು ಮೊನ್ನೆ ನಮ್ಮ FIR ಹಾಕಿದ್ದೆ, ನಮ್ಮ ಸ್ಟೇಟು ಇಂದ FIR ಹಾಕೋದನ್ನ ಹೈಕೋರ್ಟು ಅದನ್ನು ಕ್ವಾಸ್ಟ್ ಮಾಡಿದೆ. ಈಗ ಅದನ್ನು ನಾವು ವಿರುದ್ಧವಾಗಿ ಮಾತಾಡೋಕ್ಕಾಗಲ್ಲ, ಆದರೆ ಸ್ಟೇ ಕೊಟ್ಟಿದ್ರೆ ಅಷ್ಟೇ, ಅದ್ರ ವಿರುದ್ಧವಾಗಿ ನಾವು ಮಾತಾಡೋಕ್ಕಲ್ಲ, ಅದು ಕೋರ್ಟ್ನ ವಿಚಾರ. ಒಂದು ಅಂಶವನ್ನು ನಾನು ಉಲ್ಲೇಖ ಮಾಡೋಕ್ಕೆ ನಾನು ಅದರಲ್ಲಿ ಏನು ತಪ್ಪಿಲ್ಲ. ಆ ಅಧಿಕಾರಿ, ED ಅಧಿಕಾರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೆಸರು ಚೀಫ್ ಮಿನಿಸ್ಟರ್ ಹೆಸರು ಹೇಳು ಅಂತ ಹೇಳ್ತಿದ್ದಾರೆ ಅನ್ನೋಂಥ ಮಾತಿದೆಯಲ್ಲ, ಅದೆಷ್ಟು ತನಿಖೆಯೆಲ್ಲ ಬರಲಿ ಅದು ನೋಡೋಣ. ಅದೆಷ್ಟು ಮಟ್ಟಕ್ಕೆ ಸರಿ ಈ ತನಿಖಾ ಸಂಸ್ಥೆಗಳನ್ನ ದುರುಪಯೋಗವನ್ನು ದೆಹಲಿಯಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಜಾರ್ಖಂಡಲ್ಲಿ, ಹಲವಾರು ರಾಜ್ಯಗಳಲ್ಲಿ ಇದನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇವ್ರಿಗೆ ಛೀಮಾರಿ ಹಾಕಿದೆ. ಈಗ ನಾವೇನು ಹೇಳ್ತಾ ಇರ್ತಕ್ಕಂಥ ಪ್ರಕರಣ ಅಲ್ಲ ಇದು. ಇಷ್ಟರ ನಡುವೆನು ಕೂಡ ಇವತ್ತು ರಾಜ್ಯದಲ್ಲಿ ಈ BJP ಮತ್ತು JDSನ ಕುತಂತ್ರ ಇವತ್ತು ಅಸೆಂಬ್ಲಿನ ದುರುಪಯೋಗಪಡಿಸ್ಕೊಂಡು ಹೇಗೆ, ನಾಡಿನಲ್ಲಿ ಮಳೆ ತುಂಬ ಅತಿವೃಷ್ಟಿಯಾಗಿ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ, ಬಿತ್ತನೆ ಬೀಜದ ವಿಚಾರ ಮಾತಾಡಿದ್ರ, ಗೊಬ್ಬರದ ವಿಚಾರ ಮಾತಾಡಿದ್ರ, ಅವರ ನೀರಾವರಿ ವಿಚಾರ ಮಾತಾಡಿದ್ರ, ಅವ್ರಿಗೆ ನಷ್ಟ ಪರಿಹಾರವನ್ನು ಕೊಡಿಸೋಂಥ ಹೋರಾಟವನ್ನು ಮಾಡಿದ್ರ, ಸತತವಾಗಿ ನಮ್ಮಲ್ಲಿ ಬರ ಇತ್ತು 2 ವರ್ಷದಲ್ಲಿ, ಜನ ನಲ್ಗೋಗಿದ್ದಾರೆ, ನಾಡಿನ ಜನತೆಗೆ ನಾವೇನು ಮಾಡಬೇಕು, ಕೇಂದ್ರದಿಂದ ನಾವೇನು ತಂದು ಕೊಡಬೇಕು ಅನ್ನೋಂಥ ಯೋಚನೆ ಮಾಡೋದು ಬಿಟ್ಟು ಇವರು ಇಲ್ಲಿ ನಾಟಕ ಡ್ರಾಮಾ ಕಂಪ್ನಿ, ನಮ್ಮ ಶಿವಲಿಂಗೇಗೌಡರಿಗೆ ಡ್ರಾಮಾ ಕಂಪ್ನಿ ಬಣ್ಣ ಇಲ್ಲದೇ ನಾಟಕ ಆಡ್ತಕ್ಕಂಥದ್ದು. ನಾನು ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಿದ್ದೀನಿ, ಈ ಪ್ರಕರಣ ಕಾನೂನು ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿಚಾರ ಆದ್ದರಿಂದ ಇದರಲ್ಲಿ ಅಕ್ರಮ ಅಂತಕ್ಕಂಥ ಪ್ರಶ್ನೆ ಎಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಮ್ಮ ಘನಗತ ಮುಖ್ಯಮಂತ್ರಿಗಳು ಒಂದು ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮಕ್ಕೆ ಅವರೇ ಸ್ವಪ್ರೇರಣೆಯಿಂದ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಅದನ್ನು ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಆ ಒಂದು ತನಿಖೆಯನ್ನು ಮಾಡಲಿಕ್ಕೆ ಇವತ್ತು ತೀರ್ಮಾನ ಕೈಗೊಂಡಿರೋದನ್ನ ನಾಡಿನ ಜನತೆಗೆ ನಾನಿವತ್ತು ಇಂಥ ಧೀರೋದಾತ ತೀರ್ಮಾನ ಪಡ್ಕೊಂಡ ಮಾಡಿದಂಥ ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಸ್ಪಷ್ಟವಾದಂಥ ಈ ಪಾರದರ್ಶಕ ಆಡಳಿತಕ್ಕೆ ಹೆಸರುವಾಸಿ. ಅವರಿಗೆ ಮಸಿ ಬಳಿಯೋದಕ್ಕೆ ಯಾವುದೇ ರೂಪದಲ್ಲೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ತಮ್ಮ ಮುಂದೆ ಹೇಳ್ತೇನೆ. ಇಷ್ಟರ ನಡುವೆ ಈಗ ಇನ್ನೂ ಮುಂದೆ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಾಡಿನ ಜನತೆಗೆ ದಿಕ್ಕು ತಪ್ಪಿಸೋದಕ್ಕೆ, ಏನೋ ಮೈಸೂರಿಗೆ ಹೋಗ್ತೀನಿ ಅಂತ ಒಂದು ಸದನದಲ್ಲಿ ಕುಳಿತುಕೊಂಡು ನಾವು ಇದನ್ನು ವಿರೋಧ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತಂದ್ಬಿಟ್ಟು ರಾಜ್ಯದ ಯಾವ ಮಹತ್ತರವಾದಂಥ ವಿಚಾರವನ್ನು ಎತ್ತುಕೊಂಡು ಈ ಸದನವನ್ನು ಅವರು ದುರುಪಯೋಗಪಡಿಸ್ತಾರೆ? ಯಾವ ಮಹತ್ತರವಾದಂಥ ವಿಚಾರ? ಇವತ್ತು ಮಾಧ್ಯಮನ ನಾನು ವಿನಂತಿ ಮಾಡೋದಿಷ್ಟೇ, ಈ ಸದನ ಪಾವಿತ್ರ್ಯತೆಯನ್ನು ಕಳೀತಾ ಇರ್ತಕ್ಕಂಥವ್ರು JDS BJP ಅವರು, ಸಂದರ್ಭವನ್ನು ದುರುಪಯೋಗಪಡಿಸ್ಕೊತಾರೋ JDS BJP ಅವರು. ಸಿದ್ದರಾಮಯ್ಯನವರು ತೇಜೋದಯ ಮಾಡೋಕ್ಕೋಸ್ಕರ ಸದನವನ್ನು ಉಪಯೋಗಿಸೋದಾಯಿತು ಅಂದರೆ ರಾಜ್ಯದ ಜನತೆ ದಡ್ರಲ್ಲ. ಬಹುಮತವನ್ನು ನೀಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಬರಬೇಕು, ಅವರಿಂದನೇ ಈ ಒಂದು 40% ಸರ್ಕಾರ ದೂರ ಆಗಬೇಕು, ಇವರ ಲೂಟಿ ನಿಲ್ಲಬೇಕು, ಅಭಿವೃದ್ಧಿಗೆ ನಾವು ಜವಾಬ್ದಾರಾಗಬೇಕು ಅಂದ್ಬಿಟ್ಟು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನೂ ಮೆಚ್ಚಿ ಜನ ನಮಗೆ ಮತ ನೀಡಿದ್ರು ಅದರಂತೆ ನಾವು ಆಡಳಿತ ನಡೆಸ್ತಾ ಇದ್ದೀವಿ.
ಇದರಲ್ಲಿ ಯಾವುದೇ ರೀತಿಯ ಒಂದು ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಪ್ರಯತ್ನಕ್ಕೆ ನಾವು ಯಾರು ಅಂಜೋದೂ ಇಲ್ಲ, ಅಳ್ಕೋದೂ ಇಲ್ಲ, ಜನತೆ ಜೊತೆ ನಾವಿದ್ದೀವಿ. ಇದನ್ನು ಜನತೆ ಮುಂದೆ ಕೊಂಡೊಯ್ಯೋಕ್ಕೆ ಮಾಧ್ಯಮದ ಸಹಕಾರದ ಜೊತೆಯಲ್ಲಿ ನಾವು ಕೂಡ ಇನ್ನು ಹಲವಾರು ವೇದಿಕೆಗಳಲ್ಲಿ ಅವರ ಕುತಂತ್ರವನ್ನು ಬಯಲುಗೆಳೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅವರೇ ಮಾತಾಡ್ತಾ ಇದಾರಲ್ಲ ನಿಮ್ಮ ಮುಂದೆ, ನಾನು ಹೇಳ್ತಾ ಇರೋದಲ್ಲ ಈ ಪ್ರಕರಣ ಪ್ರತಿಯೊಂದು ವಿಚಾರವನ್ನ ಪ್ರತಿ ದಿನ ಅವರೇ ವಕೀಲಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರಲ್ಲ. ಡೆಲ್ಲಿಯಿಂದ ಬಂದು ಇಲ್ಲೇನು ಬೇರೆ ಏನು ಮಾಡ್ತಾ ಇಲ್ಲ, ಅವರು ಡೆಲ್ಲಿನಲ್ಲೂ ಕೂತ್ಕೊಂಡು ಏನೂ ಮಾಡ್ತಾ ಇಲ್ಲ. ಒಂದೇ ಕೆಲಸ ಅವ್ರದ್ದು ಡಿ ಸಿ ಎಮ್ ಸಿ ಎಮ್ ಇವ್ರ ಮೇಲೆ ಆರೋಪ ಮಾಡು, ಒಂದು ಹೊಸದಾಗಿ ಒಂದು ಪ್ರಕರಣ ಹೇಳು, ಬೇರೆ ಇನ್ನೇನು ಇಲ್ಲ ಅವ್ರಿಗೆ ಅಸೈನ್ಮೆಂಟ್. ಅದ್ರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಇವ್ರಿಗೆ ನೀವು ಹೀಗೆ ಮಾಡಬೇಕು ಅನ್ನೋಂಥ ನಿರ್ದೇಶನ ಅವ್ರ ಪಕ್ಷಗಳಿಂದ. ಅಂದರೆ ಇಲ್ಲಿ ಅಭಿವೃದ್ಧಿ ಪೂರ್ವಕವಾಗಿ ರಾಜ್ಯದ ಒಂದು ಜವಾಬ್ದಾರಿನಲ್ಲಿ ಯಾವ್ದಾದ್ರು ಹೋರಾಟ ಇದ್ದರೆ ಅದನ್ನು ಮೆಚ್ಚೋಣ. ಅವ್ರು ವಿರೋಧ ಪಕ್ಷದವರೇ ಮಾಡಿದ್ರು ನಾವೇನು ಅದನ್ನು ಖಂಡಿಸೋಕೆ ಹೋಗಲ್ಲ. ರಾಜ್ಯದ ಹಿತದಲ್ಲಿ ಜನತೆಗೊಳ್ಳಿದಾಗತಕ್ಕಂಥ ಇಲ್ಲಿ ಈ ಒಂದು ವಿಚಾರ ಬಿಟ್ಟರೆ ಸಿದ್ದರಾಮಯ್ಯನವರ ಹೆಸರನ್ನ ಎಳೆಯೋದಕ್ಕೆಲ್ಲೂ ಇಲ್ಲ. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಅಥವಾ ಸಿದ್ದರಾಮಯ್ಯನವರ ಒಂದು ಆದೇಶನೇ ಆಗಲಿ, ಸಿದ್ದರಾಮಯ್ಯನವರು ಇದನ್ನು ಇವತ್ತು ಮಂಜೂರು ಮಾಡಿ ಅನ್ನೋದಾಗಲಿ ಎಲ್ಲೂ ಇಲ್ಲದೆ ಇರೋದು, ಸುಮ್ಮನೆ ಅವ್ರ ಹೆಸರು ಹೇಳ್ತಾ ಇರೋದು. ಇದಕ್ಕೆ ಹಿನ್ನೆಲೆ ಗಾಯಕರು ಅವ್ರು ಬಂದು ಹೇಳ್ತಾ ಇದಾರಲ್ಲ, ಅದೇ ಸಾಕ್ಷಿ ಅಲ್ವಾ? ನಾವು ಹೇಳ್ಬೇಕು ನಾನು ಈಗಾಗಲೇ ಹೇಳಿದೆ, ನಾವ್ ಹೇಳಿದೀವಲ್ಲ ಇವತ್ತು, ನಾವ್ ಹೇಳಿದ್ವಲ್ಲ ಈಗ ಸಂಬಂಧ ಕೊಟ್ಟಿದೀವಲ್ಲ ಈಗ ಫಸ್ಟ್ವಾಗಿ ನಿಮಗೆ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಈಗಾಗಲೇ ಹೇಳಿದೆ, ಒಂದು ವರ್ಷದ ನಂತರ ನಡೀತಾ ಇರ್ತಕ್ಕಂಥ ಸದನ ಇದು. ಓ, ಆ ಒಂದು ವರ್ಷದಲ್ಲಿ ಎಷ್ಟು ಸದನ ನಡೆದಿತ್ತು? ನೀವು ಶೂರ್ರು ಧೀರ್ರು ಮಹಾ ಪ್ರವೀಣರು ಅನ್ನೋದಾಗಿದ್ದರೆ ಒಂದು ವರ್ಷ ಏನು ಮಾಡ್ತೀವಿ? ಆಮೇಲೆ ಇದು ಪ್ರಕರಣ ನಿಮ್ಮ ಅವಧಿನಲ್ಲಿ ಆಗಿರೋದು. ಅಲ್ಲಿ ಅಲ್ಲಿ ತಪ್ಪಾಗಿದ್ರೆ ತಾನೆ ನಾವು ಪ್ರಶ್ನೆ ಮಾಡೋದು, ಅಲ್ಲಿ ತಪ್ಪಿದ್ರೆ ತಾನೆ ಪ್ರಶ್ನೆ ಮಾಡೋದು. ಅಲ್ಲೇನ್ ತಪ್ಪಿದೆ ಅಂತ ಪ್ರಶ್ನೆ ಮಾಡಿ ನೀವು ಹೇಳಿ, ಅದು ಏನ್ ತಪ್ಪಿತ್ತು ಅಂತ ಹೇಳಿ. ಅದ್ರ ಬಗ್ಗೆ ನಾವು ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ, ಇದ್ರೊಳಗು ಈ ದಾಖಲಾತಿ ಇಲ್ದೆಲ್ಲ ಏನಾರು ನಡೆದಿರುವಂತದ್ದು ಅಕ್ರಮ ವ್ಯವಹಾರ ನಡೆದಿದೆ ಅಂತ ಗೊತ್ತಾದ್ರೆ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಕೇಳ್ಬೋದು. ಚರ್ಚೆ ನೋಡಿ, ಇಲ್ಲ ಒಂದು ಒಂದು ತಪ್ಪಾಗಿ ತಪ್ಪಾಗಿ ಮಾತಾಡ್ತಾ ಇದ್ರ. ರೀಸೆಂಟ್ ಅಕರೆನ್ಸ್ ಕ್ಯಾನ್ ಬಿ ಟೇಕನ್ ಅಪ್. ನಾವು ಪ್ಲೀಡ್ ಮಾಡೋದು ಅದನ್ನೇ. ದಿಸ್ ಈಸ್ ನಾಟ್ ದ ರೀಸೆಂಟ್ ಇಶ್ಯೂ, ದಿಸ್ ಈಸ್ ನಾಟ್ ದ ಸ್ಟೇಟ್ ಇಶ್ಯೂ. ಇಟ್ ಈಸ್ ಸಿಎಂ ನಲ್ಲಿ ಇಲ್ಲಲ್ಲ, ಯು ಕಾಂಟ್ ಟಾಕ್ ಲೈಕ್ ದಟ್. ನೋಡ್ರಿ, ನಿಮ್ ತಮ್ಮ, ನಿಮ್ ತಾಯಿ, ನಿಮ್ ಹೆಂಡತಿ ಏನಾದ್ರು ಅಕಸ್ಮಾತ್ ಅಕ್ರಮ ಏನಾದ್ರು ಮಾಡಿದ್ರು ಅಂತಂದ್ರೆ, ಇನ್ ವಾಟ್ ವೇ ಯು ಆರ್ ರಿಲೇಟೆಡ್? ದೇರ್ ಮಸ್ಟ್ ಬಿ ಸಮ್ ಆರ್ಡರ್ ಫ್ರಮ್ ಯು, ದೇರ್ ಮಸ್ಟ್ ಬಿ ಸಮ್ ರಿಕ್ವೆಸ್ಟ್ ಫ್ರಮ್ ಯು ವಿತೌಟ್ ಎನಿಥಿಂಗ್. ಸರ್, ಈಗ ಆಯ್ತು, ಬಿಜೆಪಿ ಆರೋಪ ಬಿಡಿ, ಆದ್ರೆ ಪಬ್ಲಿಕ್ ಅಲ್ಲ ಒಂದು ಒಪಿನಿಯನ್ ಇರೋದಿಲ್ಲ ಸರ್. ಕೆಸರೆ ಗ್ರಾಮದಲ್ಲಿ ಅಲ್ಲಿರುವಂತಹ ಲ್ಯಾಂಡಿನ ಏನ ಅಮೌಂಟ್ ಏನಿದೆ ಅಲ್ಲಿ, ಇದಕ್ಕೂ ವಿಜಯನಗರದಲ್ಲಿ ಭೂಮಿಯ ವ್ಯಾಲ್ಯೂ ಇದೆಯಲ್ಲ, ಅದ್ರೂ ಬೇರೆ. ನಾವು ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಪ್ಪ. ಇಲ್ಲಿ ಯಾರು ಅರ್ಜಿ ಕೊಟ್ಟು ಎಲ್ಲೂ ಇಲ್ಲ, ಎಲ್ಲಾರು ಉಲ್ಲೇಖ ಅಂದ್ರೆ ಹೇಳಿ. ಅಷ್ಟಕ್ಕೂ ಈ ತೀರ್ಮಾನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ವಿರೋಧ ಪಕ್ಷ ನಾಯಕರಾಗಿದ್ರು ಅಂತ. ಹೌದು, ಹೌದು, ಹಂಗಾದ್ರೆ ಜಿ ಡಿ ದೇವೇಗೌಡರು ಕೊಡ್ಸಕ್ ಅವರೇ ಕಾರಣನ? ಕುಮಾರಸ್ವಾಮಿ ಅವ್ರು ಕೊಡ್ಸಕ್ ಅವರೇ ಕಾರಣನ? ಹೇಳ್ರಿ ನೀವು. ಅಲ್ಲಿ ಯಾರು ಮಂಜೇಗೌಡರು ಕೊಡ್ಸಕ್ ಅವರೇ ಕಾರಣನ? ನಾನು ಇವಾಗ ಅದನ್ನೇ ಸಿದ್ದರಾಮಯ್ಯನವರು ನಿರ್ದಾಕ್ಷಿಣ್ಯ ಅಂತ ಕ್ರಮ ತಗೊಳ್ಳೋದಕ್ಕೆ ತನಿಖೆಗೆ ಇವತ್ತು ಆದೇಶ ಮಾಡಿರ್ತಾರೆ. ಅದಕ್ಕೋಸ್ಕರನೇ ನೀವು ಜುಡಿಷಿಯಲ್ ಎಂಕ್ವೈರಿಗಿಂತ ಇನ್ನೇನು ಬೇಕು? ಅವರೇನಾದ್ರು ಮುಚ್ಚಿಟ್ಟಿದ್ದಾರ? ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡಿ ಅಂತ ನೀವು ಹೇಳ್ತೀರಿ.
ಮಾಡಿದ್ರಾ ಮಾಡಿದ್ರಾ ನೋಡಿ, ಅವರು ಒಂದೇ ಒಂದು ಪ್ರಕರಣದಲ್ಲಿ ಕೂಡ ನಾವು ಕೇಳಿದ್ವಿ, ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಪ್ರಕರಣವನ್ನು ಕೂಡ ಸಿ ಬಿ ಐ ವಹಿಸಲಿಲ್ಲ, ಪ್ರೆಸಿಡೆಂಟ್ ಜಡ್ಜಿಂದ ಮಾಡಿಸ್ಲಿಲ್ಲ, ನಾವು ಕೇಳ್ತಾ ಇದೀವಿ ಅವ್ರು ಮಾಡಿದ್ರಾ, ಈ ಪ್ರಕರಣ ಅಗತ್ಯ ಬೀಳೋದಿಲ್ಲ ಅಂತ. ಬೇಕಾದ್ರೆ ಚರ್ಚೆ ಮಾಡಲಿ ಜುಡಿ, ಇದು ರಿಟೈರ್ಡ್ ಜಡ್ಜ್ ಬೇಡ, ಪ್ರೆಸೆಂಟ್ ಜಡ್ಜ್ ಹತ್ರ ಮಾಡಲಿ ಅಂತ ಕೇಳಲಿ. ಬೇಕಾದ್ರೆ ಒಂದು ಕೇಳಲಿ, ಒಂದು ನಾವು ಒಪ್ಕೊಳ್ಳೋಣ. ಒಂದು ಅದು ಬಿಟ್ಬಿಟ್ಟು ಇಟ್ ಅಂಡ್ ರನ್ ಕೇಸ್ ಮಾಡಿ ಬರೀ ಇದನ್ನೇ ಮಾಡಿ ರಾಜ್ಯದ ಜನನ ಯಾತಕ್ಕೆ ಗಳಿತಾ ಇದ್ದೀರಿ? ಆಮೇಲೆ ಇಲ್ಲಿ ನೋಡಿ, ಒಂದು ನಿಮಿಷ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರ ಮೇಲೆ ಕೂಡ ಇವತ್ತು ಬಿ ಎಂ ಕಾವಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದರಲ್ಲಿ ಜಮೀನು ಅಕ್ರಮವಾಗಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಆ ಪ್ರಕರಣ ಕೂಡ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ ಆಗಿದೆ. ಲ್ಯಾಂಡ್ ಅಂತ ಹಾಕಿದ್ದಾರೆ, ಬಟ್ ಎಕರೆ ಕರೆಕ್ಟಾಗಿ ಕೊಟ್ಟಿಲ್ಲ ಇದನ್ನು. ಇದು ನೋಡಿ, ಬಿ ಎಂ ಕಾವಲ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಅಶೋಕ್ ಅವರು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಪ್ರಕರಣ ದಾಖಲಾಗಿದೆ. ಮಾಡಿಸ್ಕೊಂಡಿದ್ದಾರೆ ಅಂತಲ್ಲ, ಜಮೀನು ಅವರು ಜಮೀನನ್ನು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಅಂತಕ್ಕಂಥ ಕೇಸು ಆರೋಪ ಇದೆ. ಅವರು ಅದನ್ನು ಮಾಡಿದಾರೋ ಇಲ್ಲವೋ ಅದು ಎಂಕ್ವೈರಿಲಿ ಬರುತ್ತೆ, ಸುಪ್ರೀಂ ಕೋರ್ಟ್ ಕೇಸಲ್ಲಿ ಡಿಸೈಡ್ ಆಗುತ್ತೆ. ಅದನ್ನು ಚುನಾವಣಾ ಇದರಲ್ಲಿ ದಾಖಲಾತಿನಲ್ಲಿ ನನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇಲ್ಲ ಅಂತ ಹೇಳಿದ್ದಾರೆ, ಅದು ಆಗಿದೆ, ಮೊಕದ್ದಮೆ ದಾಖಲಾಗಿದೆ. ಒಟ್ಟಾರೆ ಒಂದೇ ನಮ್ಮೆಲ್ಲರ ಅಭಿಪ್ರಾಯ, ನಮ್ಮೆಲ್ಲರ ಇವತ್ತು ಹೇಳಿಕೆ, ರಾತ್ರಿ ಇವತ್ತಿನ ಪತ್ರಿಕಾಗೋಷ್ಠಿಯ ಸಾರಾಂಶ ಇಷ್ಟ. ಟಾರ್ಗೆಟ್ ಸಿದ್ದರಾಮಯ್ಯ, ಆ ವಿಚಾರಕ್ಕೆ ನೀವು ಕೂಡ ಮಾಹಿತಿ ಆಧಾರದಲ್ಲಿ ಕೇಳಬೇಕು. ಅವರ ಮೂರ್ ಎಕರೆ 16 ಗಂಟೆ ಜಮೀನು ವಾಪಸ್ ಕೊಟ್ರಿ. ಹೌದು ಮಾಡ್ತಾ ಇದಾರೆ, ಮೂರ್ ಎಕರೆ 16 ಗಂಟೆ ವಾಪಸ್ ಕೊಡಿ. ಅಲ್ಲ ನೀವು ಹೇಳಿದ್ರಿ, ನೀವು ಹೇಳಿದ್ರೆ ಮಾಡೋಣ. ಆಯ್ತು ಆಯ್ತು ಹೇಳಿ, ಕೊಡಿ ಮೂರ್ ಎಕರೆ 16 ಗಂಟೆ ಜಮೀನು ವಾಪಸ್ಸು ನಿಮ್ಮ ಕೊಡಿ. ಮೂಡದಲ್ಲಿ ನಮ್ದೈತ್ರೆ ನಾಮ ತಾಡಕ್ಕಾಗುತ್ತಾ? ಕೊಡಿ ಮೂಡದಲ್ಲಿ ಕೊಡ ಕೇಳಿ. ಈಗ ಜಮೀನೆಲ್ಲ ಮನೆ ಕಟ್ಟೆ ಐತೆ, ಜಮೀನ ಅಕ್ರಮ ಪ್ರವೇಶ ಮಾಡೈತೆ, ತಪ್ಪು ಅಂತ ಒಪ್ಕೊಂಡೈತೆ. ಈಗ ಬಂದ್ಬಿಟ್ಟು ಆಯ್ತು ವ್ಯಾಲ್ಯೂಯಬಲ್ ಲ್ಯಾಂಡ್ ತಗೊಂಡಿದ್ರೆ ನಾವು, ಅವ್ರು ಸಿದ್ದರಾಮಯ್ಯ ತಗೊಂಡಾರ, ತಗೊಂಡಿರೋರ್ಯಾರು, ಕೊಟ್ಟಿರೋರ್ಯಾರು? ನೀವು ಕೊಟ್ಟರೆ ಬೇರೆಯವರು ವಾಪಸ್ ಕೊಡಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ನೈತಿಕತೆ ಯಾರು ಅವ್ರು ಕೊಡದೆ ಅಂದ್ರೆ ನೀವು ನಾವು ಕೊಡೋದಾಗುತ್ತೆ? ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಎಲ್ಲ ವಿಚಾರವನ್ನು ತಿಳಿಸಿದ್ದಾರೆ. ಈ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ಸು ಯಾವ ರೀತಿ ಕುತಂತ್ರ ಮಾಡಿ ವಿಧಾನಸಭೆಯನ್ನು ಹಾಳು ಮಾಡ್ಕೊತ ಹೋಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಮಳೆ ಪ್ರವಾಹ ಬಂದು ಜನ ತತ್ತರಿಸೋಗಿದ್ದಾರೆ, ಎಷ್ಟೋ ರೈತರು ಕಂಗಾಲಾಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋದ್ಬಿಟ್ಟು ಕೇವಲ ಯಾವುದೋ ಒಂದು ಬೂಟಾಟಿಗೆ ಕುಣಿಲಾರ್ದು ನೆಲೆಡೋಕ್ಕಾಯ್ತು ಅಂತ ಹೇಳೋಕ್ಕೆ ಒಂದು ಕಪ್ಪು ಚುಕ್ಕಿಲ್ಲದೆ ವೈಟ್ ಪೇಪರ್ ಇದ್ದಂಗೆ ಸಿದ್ದರಾಮಯ್ಯವರು. ಸಿದ್ದರಾಮಯ್ಯವ್ರು 45 ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಲ್ಲ, ವೈಟ್ ಹಾಳೆ ಇದ್ದಂಗೆ, ಯಾರದು ಮುಲಾಜಿ ಇಡಲ್ಲ, ಸತ್ಯವನ್ನು ಸತ್ಯವಾಗಿ ಹೇಳ್ತಾರೆ, ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ಇವತ್ತು ಬಿ ಜೆ ಪಿ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಮ್ಮ ಕೇಂದ್ರದ ಮೊನ್ನೆ ಬಜೆಟ್ನಲ್ಲಿ 5 ಜನ ಮಂತ್ರಿಗಳು ಕರ್ನಾಟಕದಿಂದ ಹೋಗಿದ್ದಾರೆ, ಒಬ್ಬರಾದರೂ ಒಂದು ಕರ್ನಾಟಕಕ್ಕೆ ಒಂದು ರೂಪಾಯಿ ದುಡ್ಡು ಕೊಡಿಸಿದಾರ? ಇಡೀ ದೇಶದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಜಿ ಎಸ್ ಟಿ ಕಟ್ಟೋಂಥದ್ದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕನೇ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಏನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲದಾರೆ ಇವರು 5 ಜನ ಕೇಂದ್ರ ಸಚಿವರು, ನಾಲ್ಕು ಬಿ ಜೆ ಪಿಯವ್ರು ಹೇಳ್ತಾ ಇದ್ರು ಮುಂಚೆ ನಾವು ಕೋಸಂಬರಿ ಪಾನಕ ಕುಡ್ದು ಎಲೆಕ್ಷನ್ ಮಾಡ್ತೀವಿ ಅಂತ. ಇವತ್ತು ದುಡ್ಡಿನ ಹೊಳೆ ಹರಿಸಿ ರಾಜಕಾರಣ ಮಾಡ್ತಿದ್ದಾರೆ. ಅಷ್ಟು ದುಡ್ಡು ಎಲ್ಲಿಂದ ಬಂತು? ದೇವೇಗೌಡರು ಹಿಂದೆ ಯಾವ ಪರಿಸ್ಥಿತಿಯಲ್ಲಿದ್ದರು, ಇವತ್ತು ಯಡಿಯೂರಪ್ಪ ಯಾವ ಪರಿಸ್ಥಿತಿಯಲ್ಲಿದ್ದರು, ಆರ್ ಅಶೋಕ್ ಯಾವ ಪರಿಸ್ಥಿತಿಯಲ್ಲಿದ್ದರು, ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು? ಇದೆಲ್ಲ ಭ್ರಷ್ಟಾಚಾರ ಮಾಡಿ ಎಲ್ಲ ಜನಗಳಿಗೆ ತೆರಿಗೆ ಹಣವನ್ನು ಮೋಸ ಮಾಡಿ ಆಸ್ತಿ ಮಾಡಿ ಲಕ್ಷಾಂತರ ಕೋಟಿ ಮಾಲೀಕರಾಗಿದ್ದಾರೆ. ಇವರೇನು ಟಾಟಾ ಬಿರ್ಲಾ ಮುಂಚೆನೆ ಹುಟ್ಟಿದಂಗೆ? ದೇವೇಗೌಡರಿಗೆ ಏನಿತ್ತು? ಯಡಿಯೂರಪ್ಪಗೆ ಏನಿತ್ತು? ಅಶೋಕ್ಗೆ ಏನಿತ್ತು? ಏನಿದ್ದಿಲ್ಲ.
ಇವತ್ತೆಲ್ಲ ರಾಜಕೀಯವಾಗಿ ಹಣ ಮಾಡ್ಕೊಂಡು ಸುಮ್ಮನೆ ಕುಂಟ್ರೆಪ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಒಂದು ಹಗರಣಗಳಿಗೆ ಕುಮ್ಮ ಕೊಟ್ಟರಲ್ಲ, ಅವರು ನೇರವಾಗಿ ಜನರ ಸೇವೆ ಮಾಡಬೇಕು, ಬಡವ್ರ ಸೇವೆ ಮಾಡಬೇಕು, ಅವರ ಬೆಳವಣಿಗೆಯನ್ನು ಸಹಿಸಲಾರ್ದೇ ಇವತ್ತು ರಾಜ್ಯದ 7 ಕೋಟಿ ಜನ ಅವರ ಒಂದು ನಾಯಕತ್ವವನ್ನು ಒಪ್ಕೊಂಡು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ನಾಯಕತ್ವ ಒಪ್ಕೊಂಡು ಬಹುಮತ 136 ಸೀಟ್ ಕೊಟ್ಟಿದ್ದಾರೆ. ಇವತ್ತು 1 ವರ್ಷದಿಂದ ಎಂತಿಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಪ್ರಣಾಳಿಕೆಯೊಳಗೆ ಬಿಡುಗಡೆ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಜಾರಿ ತಂದಿದ್ದಾರೆ. ಹಿಂದಿನ ಸರ್ಕಾರ ಬಂದಿದ್ದಾಗೂ ಕೂಡ ಸಿದ್ದರಾಮಯ್ಯ 165 ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದರು, 158 ಜಾರಿ ಕೊಟ್ಟರು. ಇಂಥ ಕಾರ್ಯಕ್ರಮ ಕೊಟ್ಟು ಇಂಥ ಒಂದು ಸರ್ಕಾರ ನಡೆಸುವಂಥ ಸಿದ್ದರಾಮಯ್ಯರಿಗೆ ಮಾತಾಡ್ತಾರೆ, ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಜೆ ಡಿ ಎಸ್ ಬಿಜೆಪಿಯರಿಗೆ. ಬಿಜೆಪಿಗೆ ಮುಂಚೆ ದೇವೇಗೌಡರು ಬೈತಾಯಿದ್ರು, ಕುಮಾರಸ್ವಾಮಿ ಬೈತಾಯಿದ್ರು ಮೋದಿ ಅಂತಲೂ ಬಿಜೆಪಿ ಅಂತ. ಇವತ್ತು ಅಧಿಕಾರದ ಆಸೆಗೋಸ್ಕರ ರಾಜಕೀಯ ಬೇಕು ಅಂತೇಳಿ ಅವ್ರ ಜೊತೆಗೆ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇದ್ದರೆ ಕುಮಾರಸ್ವಾಮಿ ಇವತ್ತು ಫಸ್ಟ್ ರಾಜೀನಾಮೆ ಕೊಡಬೇಕು. ಅವರು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ದೇವೇಗೌಡರು ಹೇಳಿದ್ರು ನನ್ನ ಮಗ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ರೆ ಹೆಣ ನೋಡಬೇಕು ನಂದು ಅಂತಂದರು. ಹೆಣ ನೋಡಲಿಲ್ಲ, ಹಣ ನೋಡಿದ್ರು. ಹಣ ನೋಡ್ಕೊಂಡು ಇವತ್ತು ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ. ಈ ಇಸ್ಪೀಟ್ನೊಳಗೆ ಮ್ಯಾಚಿಂಗಲ್ಲಿ ಇದ್ದಂಗೆ ಇಂಥ ಒಂದು ಜೆ ಡಿ ಎಸ್ನವರು ಇಂಥ ಒಂದು ಬಿ ಜೆ ಪಿಯವರು ಕಾಂಗ್ರೆಸ್ ಬಗ್ಗೆ ಆರೋಪ ಮಾಡ್ತಾರೆ ಸತ್ಯಕ್ಕೆ ದೂರವಾದಂಥ ಸಂಗತಿ. ಸಿದ್ದರಾಮಯ್ಯನವರು ಒಳ್ಳೆ ಸರ್ಕಾರವನ್ನು ನಡೆಸ್ತಿದ್ದಾರೆ. ರಾಜ್ಯ ಜನತೆ 7 ಕೋಟಿ ಜನ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಶಿವಕುಮಾರ್ ಅವರ ನಾಯಕತ್ವ ಒಪ್ಕೊಂಡಿದ್ದಾರೆ. ಇವರು ಕುತಂತ್ರಕ್ಕೆ ಯಾರು ಇವರು ಅಪಪ್ರಚಾರಕ್ಕೆ ನಮ್ಮ ಕರ್ನಾಟಕ ಜನ ಯಾರು ಮನ್ನಣೆಯನ್ನು ಕೊಡಬೇಡಿ. ಇವರೆಲ್ಲ ದೊಡ್ಡ ಆಲಿ ಬಾಬಾ 40 ಜನ ಕಳ್ಳರು ಗುಂಪಿದ್ದಂಗೆ. ಇನ್ನೂ ತನಕ ಯಾವುದು ಆಗಿಲ್ಲ, ಇನ್ನೂ ನಮ್ಗೆ ಯಾವುದು ಗಮನಕ್ಕೆ ಬಂದಿಲ್ಲ. ಬಂದ್ರೆ ಯಾರೇ ತಪ್ಪು ಮಾಡೋರು ಶಿಕ್ಷೆ ಅನುಭವಿಸ್ಲಿ. ಕ್ಲಾರಿಫಿಕೇಶನ್ ಅಲ್ಲಿ ಅಶೋಕ್ ವಿಚಾರದಲ್ಲಿ ಇದೇನಾಗಿದೆ, ಅಶೋಕ್ ಅವರು ಮಂತ್ರಿ ಆಗಿದ್ದಾಗ ಆ ಬಿ ಎಂ ಕಾವನಲ್ಲಿ ಅಕ್ರಮವಾಗಿ ಅವರು ಮಂಜೂರಾಗಿದೆ ಅಂತಲ್ಲ, ಅಕ್ರಮವಾಗಿ ಮಂಜೂರಾಗಿದೆ ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವ್ರ ಕೇಸ್ ಆಗಿದೆ. ಅದನ್ನು ಅವರು ಚುನಾವಣಾ ಒಂದು ಇದು ಕೊಡಬೇಕಾದಾಗ ಕ್ರಿಮಿನಲ್ ಕೇಸ್ ಯಾವುದು ಇಲ್ಲ ಅಂತ ಕೊಟ್ಟಿದ್ದಾರೆ. ಅದನ್ನು ಸ್ಪಷ್ಟೀಕರಣ ಮಾಡ್ತೇನೆ, ಅವರ ಕಾಲಾವಧಿಯಲ್ಲಿ ಆಡಳಿತಕ್ಕೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗಿದೆ ಅಷ್ಟೇ, ಅವರು ತಗೊಂಡಿದ್ದಾರೆ ಅಂತ ಕೇಸ್ ಆಗಿಲ್ಲ. ಅವರು ಅವ್ರ ಕಾಲಾವಧಿಯಲ್ಲಿ ಬಿ ಎಂ ಕಾವಲಲ್ಲಿ ಆ ಜಮೀನು ಹಂಚಿಕೆ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ ಅಂತೇಳಿ ಸ್ಪಷ್ಟೀಕರಣ ಕೊಡ್ತೀನಿ. ನಾನು ಹಾಸನ್ ಮೂಡಾದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡಿಲ್ಲ. ನಾನು ತಿಳ್ಕೊಂಡ್ರೆ ಯಾವುದನ್ನು ನಕಲಿ ದಾಖಲೆ ನಾನು ಒಂದು ಕೇಳ್ತೀನಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಮೂಡಾ ವ್ಯವಸ್ಥೆ ಏನಿದೆ ಇದು ಸ್ವಲ್ಪ ಪಾರದರ್ಶಕತೆಯಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಮತ. ಅದರಲ್ಲಿ ಏನಾದರೂ ಅಕ್ರಮಗಳು ನಡೆದಿದ್ರೆ ಬಳಕೆಗೆ ತರಲಿ, ಹಾಸನದಲ್ಲಾದ್ರೇನು ಶಿವಮೊಗ್ಗದಲ್ಲಾದ್ರೇನು ಇಡೀ ರಾಜ್ಯದಲ್ಲೇ ಆ ಅಕ್ರಮ ನಡೆದಿದ್ರೆ ಅದನ್ನು ಬಳಕೆಗೆ ತರಲಿ, ಅದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ.